ಒಬ್ಬ ಸ್ಟೂಡೆಂಟ್ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕಿ ಸೋಲ್ಜರ್ ಆಗಿ ನಮ್ ಕಡೆ ಬಂದಾಗ ಒಬ್ಬ ಗುರು ಕಾಣಿಕೆ ಕೊಟ್ಟಾಗ ನಿಜ ಅದಕ್ಕಿಂತ ದೊಡ್ಡ ಖುಷಿ ಭೂಮಿ ಮೇಲೆ ಯಾವ್ದಿಲ್ಲ. ಕರಿಯರ್ ಬೆಸ್ಟ್ ಅನ್ಸಿಲ್ಲ, ಓನ್ಲಿ ದ ಇಂಡಿಯನ್ ಆರ್ಮಿ ದ ಬೆಸ್ಟ್ ಕರಿಯರ್, ಬೆಸ್ಟ್ ಜಾಬ್. ನಾನು ಮಾಡಿದ್ರೆ ಇಂಡಿಯನ್ ಆರ್ಮಿನೇ ಮಾಡ್ಬೇಕು. ಇಂಡಿಯನ್ ಆರ್ಮಿಗೆ ಜಾಬ್ ಅಂತ ನೋಡಂಗೆ ಇಲ್ಲ ಅವನು, ಆಫ್ಟರ್ ನೇಷನ್ ಸರ್ವಿಸ್. ಕಾಲ ಅಂತ ಬಂದು ಬಿದ್ಬಿಟ್ಟ, ಆರ್ಮಿ ಕಾಂಪ್ರಮೈಸ್ ಇಲ್ಲ. ಒಂದ್ ಚಾನ್ಸ್ ಹೋಯ್ತು ಹೋಯ್ತು, ಏಜ್ ಹೋಯ್ತು, ಒಂದಿನ ಏನೋ ಅಡ್ಡದಾರಿ ಹಿಡ್ಕೊಂಡಾದ್ರೂ ನೌಕರಿ ಮಾಡ್ಕೋಬೇಕು ಅನ್ನೋ ಲೆಕ್ಕಕ್ಕಿದ್ದಾರೆ. ಯಾಕಂದ್ರೆ ಆರ್ಮಿ ಅಷ್ಟೊಂದು ಹುಚ್ಚುತನ ಇತ್ತು. ನನ್ ಜಾಬ್ ಆದಾಗ ನನ್ನ ಗೌಂಡಿ ಕೆಳಗಡೆ ಸಿಮೆಂಟ್ ಕಲ್ಸ್ಕೋತಾ ಕೂತಿದ್ದೆ ಮುಂಬೈಯಲ್ಲಿ. ಸೆಕೆಂಡ್ ರಿಸ್ಕ್ ತೊಗೊಳಕ್ ರೆಡಿ ಇರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ಅನಿಲ್ ಗಣಪತಿ ಚೌಹಾಣ್ ಅಂತ ಹೇಳಿ. ಸರ್, ಇದು ಅಕಾಡೆಮಿ ನಡೆಸ್ತಿದ್ದಾರಲ್ಲ, ಸೊ ಯಾವ ಥರ ನಡೀತಿದೆ ಸರ್? ಸದ್ಯ ಚೆನ್ನಾಗಿ ನಡೀತಾ ಇದೆ. ಏನೋ ನಾವೇನೋ ಹೊಸದಾಗಿ ಮಾಡೋಣ ಅಂತ ಹೇಳ್ಕೊಂಡು ಏನೋ ನೌಕರಿ ಮಾಡ್ಕೋತಾನೆ ಇದನ್ನು ಮಾಡಿದ್ದೀವಿ, ಚೆನ್ನಾಗಿ ಆಗಿದೆ ಅನ್ಕೋತೀನಿ. ಸರ್, ಇವಾಗ ನಿಮ್ಮ ದಿನನಿತ್ಯದ ಲೈಫ್ ಯಾವ ಥರ ಶುರು ಆಗುತ್ತೆ ಸರ್? ಅಂದರೆ ಇವಾಗ ನೀವು ಇಲ್ಲಿ ಅಕಾಡೆಮಿ ನಡೆಸ್ತಿದ್ದೀರಾ, ಒಂದು ಕಡೆ ಜಾಬು ಮಾಡ್ತಿದ್ದೀರಾ, ಸೊ ಅದು ಲೈಫ್ ಯಾವ ಥರ ನಡೆಯುತ್ತೆ ಸರ್? ಬೆಳಗ್ಗೆ ಎದ್ದಾಗಿಂದ ಮುಗಿಯೋ ಮಟ್ಟ ಯಾವ ಥರ ಲೈಫ್ ನಡೆಯುತ್ತೆ? ಸದ್ಯ ಮಟ್ಟಿಗೆ ನಾನು ಡ್ಯೂಟಿ ಮಾತ್ರ ರಜೆಯಲ್ಲೇ ಇದ್ದೀನಿ. ಯಾಕಂದರೆ ಅಗ್ನಿವೀರಿ ಹುಡುಗರದ್ದೆಲ್ಲ ಸೆಲೆಕ್ಷನ್ ಇರೋ ಕಡೆಯಿಂದ ನಾನು ರಜೆ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಗಿ ನಾನು ರಜೆ ಟೈಮಲ್ಲೇ ಇದನ್ನು ಜಾಸ್ತಿಯಾಗಿ ಮಾಡೋದು. ಒಂದು ಆಲ್ಮೋಸ್ಟ್ ಆಗಿ ನಂದು ಅಕಾಡೆಮಿ ಸದ್ಯ ಟೈಮ್ ರೊಟೇಷನ್ ಅಂತಂದರೆ ಮಾರ್ನಿಂಗ್ 5 ಗಂಟೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾನು ಮಾರ್ನಿಂಗ್ 4 ಗಂಟೆ ಎದ್ದಿರ್ತೀನಿ. ಇವ್ರ ಟೈಮಿಂಗ್ ಮಾರ್ನಿಂಗ್ 5 ಗಂಟೆ ಇತ್ತಂದರೆ 1 ಅವರ್ ಬಿಫೋರ್ ಎದ್ದಿರ್ತೀನಿ ನಾನು. ಇವ್ರ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ಬಿಫೋರ್ 1 ಅವರ್. ಇವ್ರ ಟೈಮಿಂಗ್ 5:30 ಇತ್ತಂದರೆ 4:30 ಎದ್ದಿರ್ತೀನಿ. ಇವ್ರ ಟೈಮಿಂಗ್ 6 ಗಂಟೆ ಇತ್ತಂದರೆ ನಾನು 5 ಗಂಟೆ ಎದ್ದಿರ್ತೀನಿ. ಅಂದರೆ ಸೂರ್ಯ ಬೆಳಕಾಗೋ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಟೈಮಿಂಗು, ಅಕಾಡೆಮಿ ರನ್ನಿಂಗ್ ಟೈಮ್ಗೂ ಬೆಳಕಿನ ಮೇಲೆ ಡಿಪೆಂಡ್. ಈ ಸ್ವಲ್ಪ ಬೆಳಕು ಬೇಗ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ 4 ಗಂಟೆ ಎದ್ದಿರ್ತೀನಿ, 5 ಗಂಟೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಆಗಿ ಅಲ್ಲಿಂದ ಇವ್ರಿಗೆ ಮಾರ್ನಿಂಗ್ ಪಿ ಟಿ ಇರುತ್ತೆ, 5 ರಿಂದ 5 ಸ್ಟಾರ್ಟ್ ಆದರೆ 7-7:30 ಅಲ್ಲಿಂದ ರಿಟೈರ್. ಇವರಿಗೆ ಡಯಟ್ ಗೀಟ್ ಎಲ್ಲ ಊಟ ನಾಷ್ಟ ಇಷ್ಟ ಆಗುತ್ತೆ 10 ಗಂಟೆಯಿಂದ. ನಾನು ಆಲ್ಮೋಸ್ಟ್ ಆಗಿ ಅಲ್ಲಿಂದ ರೆಡಿಯಾಗಿ ಮನೆಯವರು ರೆಡಿಯಾಗಿ ಆಫೀಸಲ್ಲಿ 1:30-2 ಗಂಟೆವರೆಗೆ ಒಂದು ಆಫೀಸಲ್ಲಿ ಇರ್ತೀನಿ. ಅದೇ ಟೈಮಲ್ಲಿ ಇನ್ಸ್ಟಿಟ್ಯೂಟ್ಗೆ ಏನಾದರೂ ಕೆಲಸ ಇತ್ತಂದ್ರೆ ಏನೋ ತರದಾಯಿತು, ಪರ್ಚೇಸಿಂಗ್ ಆಯಿತು, ಯಾರು ಅಡ್ಮಿಷನ್ ಆಯಿತು, ಯಾರಿಗೆ ಹೆಲ್ತ್ ಸಮಸ್ಯೆ ಆಯಿತು, ಅವೆಲ್ಲ ನೋಡ್ಕೋತಾ ಇರ್ತೀನಿ. ಅದನ್ನು ಬಿಟ್ಕೊಂಡು ಮತ್ತೆ ನಾನು 1:30-2:30 ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ 4:30 ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಇವಾಗ. ಸರ್, ಇದು ಸೋಲ್ಜರ್ಸ್ ಅಕಾಡೆಮಿ ತೆಗಿಬೇಕನ್ನೋ ಒಂದು ಐಡಿಯಾ ಯಾವ ಥರ ಬಂತು ಸರ್ ನಿಮಗೆ? ಇಲ್ಲ, ಹಂಗೆ ಅಕಾಡೆಮಿ ಮಾಡ್ಬೇಕಂತ ಏನು ಇಲ್ಲ. ಯಾಕಂತಂದ್ರೆ ನಾವು ಏನು ಅಕಾಡೆಮಿ ಮೊದಲೇ ಇಲ್ಲಿ ಮಾಡಿದವರಲ್ಲ ಅಥವಾ ಬೇರೆಯವ್ರ ಕಡೆ ಏನು ಕೆಲಸ ಮಾಡಿದವನು ಅಲ್ಲ ನಾನು. ಆ್ಯಕ್ಚುಲಿ ಹೆಂಗಂತಂದ್ರೆ ನಂದು IRB ಸೆಲೆಕ್ಷನ್, ಇಂಡಿಯನ್ ರಿಸರ್ವ್ ಬಟಾಲಿಯನ್ ಸೆಲೆಕ್ಷನ್. IRBದ ವಿಶೇಷತೆ ಏನಂತಂದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಜೊತೆಗೆ ನಾವು ಸೆಂಟ್ರಲ್ ಟ್ರೈನಿಂಗ್ ಮಾಡಲೇಬೇಕು. ಏನಂತಂದ್ರೆ BSF, CRPF, ಅಸ್ಸಾಂ ರೈಫಲ್ ಮತ್ತು ಇಂಡಿಯನ್ ಆರ್ಮಿ ಟ್ರೈನಿಂಗ್ ಮಾಡಬೇಕಾದ್ರೆ ನಂದು ಸ್ಟಾರ್ಟಿಂಗ್ ಫಸ್ಟ್ ಟ್ರೈನಿಂಗ್ ಅಸ್ಸಾಂ ರೈಫಲ್ ಆಯಿತು. 4 ತಿಂಗಳು ಕೋರ್ಸ್ ಇತ್ತು ಮುಗಿಸಿದ್ವಿ. ಅದೇ ರೀತಿಯಾಗಿ BSF ಒಂದು 2 ತಿಂಗಳು ಕೋರ್ಸ್ ಇತ್ತು ಮುಗಿಸಿದ್ವಿ. 2018 ಡಿಸೆಂಬರಲ್ಲಿ ನಮ್ಮದು CRPF ಟ್ರೈನಿಂಗ್ ಮುಗೀತು ಬೆಂಗಳೂರು, ಇದು ಕಲ್ಕತ್ತಾ. ಮುಗಿದ್ಮೇಲೆ ರನ್ನಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀವಿ ನಾವು, ಫಿಟ್ನೆಸ್ ಇತ್ತು, ಅದೊಂದು ಕಾನ್ಸೆಪ್ಟ್ ಇತ್ತು ಫಿಟ್ನೆಸ್ ಮೇಂಟೈನ್ ಮಾಡಬೇಕಂತೇಳಿ. ನಾನು ದಿನ ರೂಮಿಂದ ಬೆಳಿಗ್ಗೆ 5 ಗಂಟೆ ಆಲ್ಮೋಸ್ಟ್ ಆಗಿ ಸ್ಟೇಡಿಯಂಗೆ ಪ್ರಾಕ್ಟೀಸ್ ಹೋಗ್ತಾ ಇದ್ದೆ. ಹೋಗಬೇಕಾದ್ರೆ ನಾನು ರನ್ನಿಂಗ್ ಮಾಡೋದು, ನಾನು ಎಕ್ಸೈಸ್ ಮಾಡೋದು ನೋಡ್ಕೊಂಡು ತುಂಬ ಹುಡುಗರಿಗೆ ಇನ್ಸ್ಪಿರೇಷನ್ ಆಯಿತು. ಸರ್, ನೀವು ತುಂಬ ಚೆನ್ನಾಗಿ ಮಾಡ್ತೀರಿ, ನಾವು ನಿಮ್ಮ ಜೊತೆ ಮಾಡ್ತೀವಿ ಅಂತ ಹೇಳ್ಕೊಂಡು ಎಕ್ಸೈಸ್ ಮಾಡ್ತೀವಿ ಅವ್ರ ಜೊತೆ. ಸ್ಟಾರ್ಟಿಂಗಲ್ಲಿ 1 ಜನ, 4 ಜನ, 5 ಜನ, 6 ಜನ, 20 ಜನ, 20 ಜನ ಅವ್ರಿಗೆ ಆದ್ರೂ ಹಿಂಗೆ ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ ಇವತ್ತು ಬಂದೋ ಮರುದಿನ ಬರ್ತಿರ್ಲಿಲ್ಲ, ಅದು ಅಷ್ಟೊಂದು ಟಫ್ ಆಗ್ತಿತ್ತು ಅವರಿಗೆ. ಅದು ಹಂಗೆ ಹಾಕೋತ ಹಾಕೋತ ಆ ಹುಡುಗರು ಅವರೇ ಅಂದ್ರು, ಸರ್ ನೀವು ಇಷ್ಟೊಂದು ಚೆನ್ನಾಗಿ ಮಾಡ್ತೀರಿ, ನೀವು ಕೋಚಿಂಗ್ ಯಾಕೆ ತೆಗಂಗಿಲ್ಲ ಅಂತೇಳಿ ಹುಡುಗರು ಹೇಳಿದ್ದು. ನನಗೆ ಕೋಚಿಂಗ್ ಹೆಂಗೆ ತೆಗಿತಾನ ಅನ್ನೋದು ಗೊತ್ತಿರಲಿಲ್ಲ. ಕೋಚಿಂಗ್ ನಡೆಸ್ತಾರೆ ಈ ಕೆಲಸಕ್ಕಂತೂ ಗೊತ್ತೇ ಇರಲಿಲ್ಲ ನನಗೆ. ಆ ಟ್ರೈನಿಂಗ್ ಕೊಡ್ತಾರೆ, ಕೋಚಿಂಗ್ ಕೊಡ್ತಾರೆ, ಇನ್ಸ್ಟಿಟ್ಯೂಟ್ ಮಾಡ್ಬೋದು ಇದನ್ನಂತೇಳಿ ಆ ಹುಡುಗರು ಹೇಳಿದ್ಮೇಲೆ ನಾನು ಅಕ್ಕಪಕ್ಕ ಎಲ್ಲ ರಿಸರ್ಚ್ ಮಾಡಿ ಇದು ಮಾಡ್ಕೊಂಡು ತುಂಬ ನಾನು ಕೇಳಿದಾಗ ಅಕ್ಕಪಕ್ಕ ತುಂಬ ಫೀಸ್ ತುಂಬ ಕಾನ್ಸೆಪ್ಟ್ ತುಂಬ ಜಾಸ್ತಿ ಇತ್ತು, ಈ ಕೆಲಸಕ್ಕೆ ಅಷ್ಟೊಂದು ದುಡ್ಡು ಬೇಕಾಗಿಲ್ಲ ಅಂತ ಅಂದ ಕಾನ್ಸೆಪ್ಟ್ ಬಂದಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿರೋದು. ನಾನು ಸ್ಟಾರ್ಟ್ ಮಾಡಿದಾಗ ಇದು ಆಲ್ಮೋಸ್ಟ್ ಆಗಿ ನನ್ನ ಕಡೆ ಯಾವುದೇ ಬಿಲ್ಡಿಂಗ್ ಇಲ್ಲ, ಆಫೀಸ್ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ, ನನ್ನ ಕಡೆ ದುಡ್ಡು ಇಲ್ಲ, ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು. ನಾವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಆಗಿ ಮೀನಾಕ್ಷಿ ಚೌಕಲ್ಲಿ ಗ್ಲೋಬಲ್ ಜೆರಾಕ್ಸ್ ಸೆಂಟರ್ ಅಂತಿದೆ, ಈಗಲೂ ಇದೆ, ಅದು ಮಲ್ಲು ಟೀ ಅಂಗಡಿ ಅಂತ ಫೇಮಸ್ ಇದೆ, ಟೀ ಪಾಯಿಂಟ್ ಚಾಣಕ್ಯ ಕೋಚಿಂಗ್ ಆಪೋಸಿಟ್. ಆ ಜೆರಾಕ್ಸ್ ಅಂಗಡಿನೇ ಆಫೀಸ್, ಅವ್ರಿಗೆ 500 ರೂಪಾಯಿ ಬಾಡಿಗೆ ಕೊಡ್ತಿದ್ದೆ, ಒಂದು ಟೇಬಲ್ ಹಾಕೊಂಡು ಕುರ್ಚಿ ಹಾಕೊಂಡು ಅಡ್ಮಿಷನ್ ಮಾಡ್ಕೊತಿದ್ವಿ, ಅದರಲ್ಲೇ ಅಡ್ಮಿಷನ್ ಮಾಡ್ತೀವಿ, ಅಲ್ಲಿ ನಿಧಾನ ಬೆಳ್ಕೋತಾ ಬೆಳ್ಕೋತಾ ಒಂದು ಸಂಸ್ಥೆ ಕಟ್ಟಿದ್ದೀವಿ. ಸೊ ಇವಾಗ ಸಂಸ್ಥೆ ಯಾವ ಥರ ಬೆಳೀತಿದೆ ಸರ್ ನಿಮ್ದು? ಇಲ್ಲ, ಚೆನ್ನಾಗಿದೆ ಅನ್ಕೋತೀನಿ. ಯಾಕಂತಂದ್ರೆ ನಾನು 6 ವರ್ಷದಿಂದ ಒಂದು ಜೆರಾಕ್ಸ್ ಸೆಂಟ್ರಿಂದ ಸ್ವಂತ ಜಾಗ ತೊಗೊಂಡು ಒಂದು ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂದಮೇಲೆ ಚೆನ್ನಾಗಿ ಬೆಳೆದಿದೆ ಅನ್ಕೋತೀನಿ. ಅಂದರೆ ಇದು ಇನ್ನೊಂದೇನೋ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ಮದು ಸಂಸ್ಥೆಗಳು ರಿಸಲ್ಟ್ ಮೇಲೆ ಡಿಪೆಂಡ್. ಈ ವರ್ಷ ನಿಮ್ಮ ಕಡೆ ಹುಡುಗರು ಕಲೆ ಕೇಸ್ ಜನ ಬರ್ತಾರೆ, ನೆಕ್ಸ್ಟ್ ನಿಮ್ಮ ಕಡೆ ಹುಡುಗರು ಬರಬೇಕಂದ್ರೆ ಇಲ್ಲಿ ಪಾಸಿಂಗ್ ರೇಷಿಯೋ ಚೆನ್ನಾಗಿರಬೇಕು. ಪಾಸಿಂಗ್ ರೇಷಿಯೋ ಇತ್ತಂದ್ರೆ ನೆಕ್ಸ್ಟ್ ಹುಡುಗರು ಬರ್ತಾರೆ. ನಮ್ಮ ಕಡೆ ಬರ್ತಕ್ಕಂಥ ಹುಡುಗರು ಪಾಸಿಂಗ್ ರೇಷಿಯೋ ಕಡಿಮೆ ಆಯ್ತಂದ್ರೆ ಅಥವಾ ಸೆಲೆಕ್ಷನ್ ಕಡಿಮೆ ಆಯ್ತಂದ್ರೆ ನೆಕ್ಸ್ಟ್ ಇಯರ್ ಹುಡುಗರು ಬರಲ್ಲ. ನಮ್ಮ ಕಡೆ ಪಾಸಿಂಗ್ ರೇಷಿಯೋ ಮಾತ್ರ ಸ್ಟ್ಯಾಂಡ್ ಆಗಿದೆ. ಫಿಸಿಕಲ್ ಅಂತಂದ್ರೆ ನಾವು ಹೇಳ್ಕೊಟ್ಟು ಮಾಡ್ತೀವಿ, ಯಾವುದು ಡೌಟ್ ಇಲ್ಲ. ಯಾಕಂದ್ರೆ ನಾನೇ ಇನ್ಸ್ಟ್ರಕ್ಟರ್ ಇರೋ ಕಡೆಯಿಂದ ನಾವು ಬೇರೆ ಮೇಲೆ ಯಾರು ಡಿಪೆಂಡ್ ಇಲ್ಲ, ಅವ್ರು ಹೆಂಗ್ ಮಾಡಿಸ್ಬೇಕನ್ನೋ ಚೆನ್ನಾಗಿ ಗೊತ್ತು, ಅದು ಆಗ್ತಾ ಇದೆ. ನೀವು ಬಿಜಾಪುರಲ್ಲಿ ಇರೋದು? ಎಸ್.
ಬಿಜಾಪುರದಲ್ಲಿ ಇರೋದ್ರಿಂದ ಸಾಕಷ್ಟು ಅಕಾಡೆಮಿಗಳು ಇದಾವೆ. ಎಸ್, ಸೊ ಕಾಂಪಿಟೇಷನ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಆ ಅಕಾಡೆಮಿಗೂ ಕಂಪೇರ್ ಮಾಡೋದಕ್ಕೆ ನಿಮ್ಮ ಅಕಾಡೆಮಿಗೂ ಡಿಫ್ರೆನ್ಸ್ ಏನು ಸರ್, ವ್ಯತ್ಯಾಸ ಏನಾರು ಕಂಡು ಬರ್ಬೋದಲ್ಲ? ಸೊ ನಾವು ಇಲ್ಲೇ ಬರಬೇಕು, ಈ ಸರ್ ಚೆನ್ನಾಗಿದ್ದಾರೆ. ಸೊ ಏನೋ ಊಟದ ಫೆಸಿಲಿಟಿ ಆಗಿರ್ಬೋದು, ವಸತಿ ಫೆಸಿಲಿಟಿ ಆಗಿರ್ಬೋದು, ಏನೇ ಆಗಿರ್ಬೋದು, ಸೊ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಮ್ಮ ಎಸ್ ಸೋಲ್ಜರ್ಸ್ ಅಕಾಡೆಮಿ ಯಾವ ಥರ ಇದೆ ಸರ್? ನಾವು ಬೇರೆಯವ್ರಿಗೆ ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ, ಆದರೆ ನನ್ನ ಬಗ್ಗೆ ಒಂದು ಐತೆ, ನಾವು ಫಸ್ಟ್ ಇಲ್ಲಿ ಕಲಿಸೋದು ಡಿಸಿಪ್ಲಿನ್, ಸೆಕೆಂಡು ಇಲ್ಲಿ ಹೆಂಗಂತಂದ್ರೆ ಪ್ರಾಮಾಣಿಕತೆ ಭಾಳ, ತುಂಬ ಜಾಸ್ತಿ ಪ್ರಮಾಣ. ಅಂದ್ರೇನು, ಇಲ್ಲಿ ಆಲ್ಮೋಸ್ಟ್ ಆಗಿ ಯಾರೇ ಒಬ್ಬ ಹುಡುಗ ಅಡ್ಮಿಷನ್ ಮಾಡೋಕೆ ಬಂದರು ಅವ್ರಿಗೆ ಯಾವುದೇ ರೀತಿಯಾಗಿ ಸ್ಕೂಲ್ ಮಾಹಿತಿ ಇರಲ್ಲ. ಇಲ್ಲಿ ಒಂದು ನಾವು ನಮ್ಮ ಕಡೆ ಮಾತಾಡ್ಸೋಕ್ಕಿಂತ ರೂಮ್ಗಳು ಅಡ್ಡಾಡಿ 100 ಜನ ಇದ್ರೆ ಅವ್ರಿಗೆ ಮಾತಾಡ್ಸ್ಕೊಂಡು ಅಡ್ಮಿಷನ್ ಮಾಡಿರ್ತೈತಿ. ಎರಡನೇದು, ಥರ್ಡ್ ಪರ್ಸ್ನಲ್ ಕೇರಿಂಗ್ ಭಾಳ ಜಾಸ್ತಿ ಇಲ್ಲಿ, ಫಿಸಿಕಲ್ ಇಂಪ್ರೂವ್ಮೆಂಟ್ಗೆ ಪರ್ಸ್ನಲ್ ಕೇರಿಂಗ್ ಭಾಳ. ಎಕ್ಸಾಂಪಲ್, ಇನ್ನೊಂದ್ ಕಡೆ 150 ಹುಡುಗರು ಇದ್ರು, ನನಗೆ 150 ಹುಡುಗರು ಹೆಸರು ನೆನಪಿಡಲಿಲ್ಲ ಅಂದ್ರು ಅವ್ನ ಫೇಸ್ ನೋಡಿ ಹೇಳ್ತೀನಿ, ಈ ವ್ಯಕ್ತಿ ರನ್ನಿಂಗ್ ಹಿಂಗೆ ಇದೆ, ಇವ್ನು ಪ್ರಾಬ್ಲಮ್ ಹಿಂಗೆ ಆಗ್ತಾ ಇದೆ, ಇಂಪ್ರೂವ್ಮೆಂಟ್ ಈ ರೀತಿ ಆಗ್ಬೇಕಂತೇಳಿ. ಮತ್ತೆ ರಿಸಲ್ಟ್ ಹೆಂಗಂತಂದ್ರೆ ಆಲ್ಮೋಸ್ಟ್ ಆಗಿ ನಮ್ಮ 2 ಮಂತ್ ಅಲ್ಲಿ ಆಲ್ಮೋಸ್ಟ್ ಆಗಿ 99% ರಿಸಲ್ಟ್ ಕ್ಲಿಯರ್ ಆಗಿರುತ್ತೆ, ಕವರ್ ಆಗಿರುತ್ತೆ. ಮತ್ತೆ ರಿಸಲ್ಟ್ ಮೇನ್ ಫೋಕಸ್ ರಿಸಲ್ಟ್, ಕೇರಿಂಗ್ ರಿಸಲ್ಟ್. ಅಲ್ಲದೆ ಬರ್ತಕ್ಕಂಥ ಹುಡುಗ 6 ನಿಮಿಷ ಇತ್ತ, 7.5 ನಿಮಿಷ ಇತ್ತಂದ್ರೆ ನಮ್ಮ ಕಡೆ 5.5, 20, 15 ಈಸಿಯಾಗಿ ಬಂದಿರ್ತಾನೆ 2 ಮಂತ್ ಅಲ್ಲಿ. ಪರ್ಸನಲ್ ಕೇರಿಂಗ್ ಭಾಳ ಜಾಸ್ತಿ ಬೇರೆಯವ್ರ ಕತೆ. ಮತ್ತೆ ಇನ್ನೊಂದು, ನಾವು ಫುಡ್ಗೆ ಭಾಳ ಫೋಕಸ್ ಮಾಡ್ತೀವಿ, ಸ್ಪೆಷಲಿ ಫುಡ್ಡಿಗೆ ನಾವು ತೋರಿಕೆ ಫುಡ್ಗಿಂತ ನ್ಯಾಚುರಲ್ ಫುಡ್ ಕಡೆ ಭಾಳ ಗಮನ ಕೊಡ್ತೀವಿ, ಟೇಸ್ಟಿಂಗ್ಕಿಂತ ನ್ಯಾಚುರಲ್ ಕಡೆ. ಎಕ್ಸಾಂಪಲ್, ನಾವು ಇಲ್ಲಿವರೆಗೆ ನಮ್ಮ ಅಕಾಡೆಮಿಲಿ ಸೋಡಾ ಮತ್ತು ಡಾಲ್ಡಾ ಕಡ್ಡಿ ಮಾಡೇ ಇಲ್ಲ. ಒಂದು ಸೆಕೆಂಡ, ನಾವು ಇನ್ನೂವರೆಗೆ ಟೇಸ್ಟಿಂಗ್ ಪೌಡರ್ ಹೆಂಗೆ ಅನ್ನೋದು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಾವು ನೋಡೇ ಇಲ್ಲ ಟೇಸ್ಟಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಒಂದು ಸೆಕೆಂಡ, ನಾವೇನಂತಂದ್ರೆ ಹುಡುಗರು ಎನರ್ಜಿ ಪರ್ಪಸ್ ಆಗಿ ಏನೇ ಮಾಡಿದ್ರು ನ್ಯಾಚುರಲ್ ಆಗಿ ಟಿಫಿನ್ ಕೊಟ್ಟರು ನಾಷ್ಟ ಹೊಟ್ಟೆ ತುಂಬ ಕೊಡ್ತೀವಿ, ಏನೇ ತಿನ್ನಲಿ ಕಡಿಮೆ ಬಿತ್ತ ಅಡುಗೆ ಮಾಡಾಕಿಸ್ತೀವಿ. ಒಂದು ಸೆಕೆಂಡ, ನಮ್ಮ ಕಡೆ ಇನ್ಸ್ಟಿಟ್ಯೂಟಲ್ಲಿ ಒಂದು 2 ವರ್ಷ ಆಯ್ತು ನಾ ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು. ನಾವು ಟೋಟಲ್ ಫೀಸ್ 4,000, ಕೆಲವರಿಗೆ ಹುಡುಗರು ನಮ್ಮಲ್ಲಿ ಫೀಸ್ ಹೈಯೆಸ್ಟ್ ಫೀಸ್ 5,000. ಹೈಯೆಸ್ಟ್ ಇದು. ಅದರಲ್ಲಿ ಇನ್ನು 1 ತಿಂಗಳು ಆದ್ಮೇಲೆ ಕೆಲವರು 4,500 ಕಟ್ತಾರೆ, ಕೆಲವರು 4,000 ಕಟ್ತಾರೆ, ಇನ್ನು ಕೆಲವರು 3,000 ಕಟ್ತಾರೆ. ಮತ್ತೆ ಆಲ್ಮೋಸ್ಟ್ ಆಗಿ ಒಂದು ಬ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಆಗಿ 3-5 ಮೆಂಬರ್ಸ್ ಇರ್ತಾರೆ. ಈಗಲೂ ಪ್ರೆಸೆಂಟ್ ಒಂದು 4 ಜನ ಇದ್ದಾರೆ, ಏನೂ ದುಡ್ಡು ಕಟ್ಟಲ್ಲ, ಅವ್ರಿಗೆ ಊಟನೂ ಆಯ್ತು ರೂಮ್ ಆಯ್ತು, ನಾನೇ ಫ್ರೀಯಾಗಿ ಕೊಡ್ತೀನಿ. ಸೋಲ್ಜರ್ಸ್ ಅಕಾಡೆಮಿ ಇರೋದ್ರಿಂದ ಸೊ ಇದು ಯಾವ್ಯಾವ ಒಂದು ಫೀಲ್ಡ್ಗೆ ನೀವು ಟ್ರೈನಿಂಗ್ ಅನ್ನು ಕೊಡ್ತೀರಾ? ಆಲ್ಮೋಸ್ಟ್ ಆಗಿ ನಾವು ಆಫೀಸರ್ ಫೀಲ್ಡಿಗೆ ಏನು ಜಾಸ್ತಿ ಕೊಡಲ್ಲ, ನಾವು ಆರ್ಮಿಯಲ್ಲಿ ಆರ್ಮಿ ಇಂಡಿಯನ್ ಆರ್ಮಿ ಪರ್ಪಸ್ ಕಂಟಿನ್ಯೂ ಮಾಡಿದ್ರೆ ಈಗ ಅಗ್ನಿವೀರ್ ಬಂದಿದೆಯಲ್ಲ, ಅಗ್ನಿವೀರ್ GD ಟ್ರೇಡ್ಮ್ಯಾನ್ ಪ್ಯೂರ್ ಆಗಿ ಕೊಡ್ತೀವಿ. ಅದನ್ನು ಬಿಟ್ಟು ಟೆಕ್ನಿಕಲ್ ಆಯಿತು, ನರ್ಸಿಂಗ್ ಅಸಿಸ್ಟೆಂಟ್ ಆಯಿತು, ಅವ್ರು ಫಿಸಿಕಲ್ ಫಿಟ್ನೆಸ್ ಕೊಡ್ತೀವಿ. ಒಂದು ಅದನ್ನು ಬಿಟ್ಟು RFF ಕೊಡ್ತೀವಿ, ಎಕ್ಸಾಮ್ ಕ್ಲಾಸಸ್ ಇರುತ್ತೆ ವಿತ್ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ. SSC GD ಸಂಬಂಧಪಟ್ಟಂಗೆ ಸೆಂಟ್ರಲ್ ಪ್ಯಾರಾಮಿಲಿಟರಿ SSC ಆಯಿತು, BSF CRPF ITBP ಅಸ್ಸಾಂ ರೈಫಲ್ ಆಯಿತು, ಇವಕ್ಕೆಲ್ಲ ರಿಟರ್ನ್ ಕೋಚಿಂಗ್ ವಿತ್ ಫಿಸಿಕಲ್ ಟ್ರೈನಿಂಗ್ ಎರಡು ಒಟ್ಟಿಗೆ ಕೊಡ್ತೀನಿ. ಮತ್ತೆ ಸ್ಪೆಷಲಿ ಸಿವಿಲ್ ಪೊಲೀಸ್ PS ಆಗಿ ಫಿಸಿಕಲ್ ಟ್ರೈನಿಂಗ್ ಕೊಡ್ತೀನಿ. ಫಿಸಿಕಲ್ ಟ್ರೈನಿಂಗ್. ಸೊ ಮತ್ತೆ ಇಲ್ಲಿ ಬರೇ ಗಂಡು ಮಕ್ಕಳೇ ಅಷ್ಟೇ ಇಲ್ಲಿ ಕೋಚಿಂಗ್ ಕೊಡ್ತಾರೆ ಅಥವಾ ಹೆಣ್ಣು ಮಕ್ಕಳಿಗೂ? ಇಲ್ಲ, ಹಂಗಂತೇನಿಲ್ಲ, ಲೇಡೀಸ್ಗೂ ನಾವು ಮೊದಲಿಂದ ಕೊಡ್ತಾ ಬಂದಿದ್ವಿ. ಆದರೆ ಲೇಡೀಸು ಪರ್ಟಿಕ್ಯುಲರ್ ಪೋಸ್ಟ್ ಅಥವಾ ಸೆಲೆಕ್ಷನ್ ಕರೆದಾಗ ಮಾತ್ರ ಕರಿತೀವಿ ನಾವು. ಆಲ್ಮೋಸ್ಟ್ ಆಗಿ ಯಾವುದೇ ರೀತಿಯ ಸೆಲೆಕ್ಷನ್ ಇಲ್ಲ ಅಂತಂದ್ರೆ ಅವ್ರ ಸಂಖ್ಯೆ ಬರೋದು ತುಂಬ ಕಡಿಮೆ. ನಮ್ಮ ಕರ್ನಾಟಕದಲ್ಲಿನೂ ಪೊಲೀಸ್ಗೆ ಸ್ವಲ್ಪ ಲೇಡೀಸ್ ಜಾಸ್ತಿ ಬರೋದು, ಮಿಲಿಟರಿ ಆರ್ಮಿ BSF CRPF ನನಗಂತಿಲ್ಲ, ಎಲ್ಲ ಅಕಾಡೆಮಿಯಲ್ಲಿ ಅಷ್ಟೇ. ಒಂದು 8-10-12 ಜನ ಬರಬೇಕಾದ್ರೆ ತುಂಬ ಜಾಸ್ತಿ ಆಯಿತು, 15 ಜನ. ಸೊ ಅವರಿಗೆಲ್ಲ ಫೆಸಿಲಿಟಿ ಎಲ್ಲ, ಅವರಿಗೆಲ್ಲ ಇರೋ ವ್ಯವಸ್ಥೆ ಸಪ್ರೇಟ್ ಆಗಿದೆ. ಇವು ಟ್ರೈನಿಂಗ್, ಮತ್ತೆ ನಾವು ಟ್ರೈನಿಂಗ್ ಅಲ್ಲಿ ನಾವು ಬೇರೆ ಭಾವ ಮಾಡಲ್ಲ, ಈಕ್ವಲ್. ಅಂದ್ರೆ ಟ್ರೈನಿಂಗ್ ಅಂದ್ರೆ ಹುಡುಗರು ಎಷ್ಟು ಓಡ್ತಾರೆ ಅವ್ರಿಗೆ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಆಲ್ಮೋಸ್ಟ್ ಓಡೋದು ಕಡಿಮೆ ಆಗುತ್ತೆ, ಆದ್ರೂ ಭೇದ ಭಾವ ಮಾಡಿ ಪ್ರಾಕ್ಟೀಸ್ ಮಾಡ್ಸಲ್ಲ ನಾನು. ಆಲ್ಮೋಸ್ಟ್ ಆಗಿ ಸೇಮ್ ಈಕ್ವಲೈಸ್ ಆಗ್ಬಿಡ್ತೀನಿ ನಾನು. ಕಡಿಮೆ ಮಾಡಿದ ಅಂದ್ರೆ ನಾನು ನೋಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದೀರಾ. ಸೊ ಗೇಟ್ ಅಲ್ಲಿ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಅಲ್ಲಿ ಆಗಿರ್ಬೋದು, ಫುಡ್ ಫೆಸಿಲಿಟಿ, ಸೊ ಆಫೀಸ್ ಅಂತ ಚೆನ್ನಾಗಿ ಮಾಡ್ಕೊಂಡಿರಾ. ಫಸ್ಟ್ ಗೆ ಇಲ್ಲೇ ಐತಾ ಇಲ್ಲ ಬೇರೆ ಕಡೆ? ಇಲ್ಲ, ಇದು ಮೇನ್ ಇಂಪಾರ್ಟೆಂಟ್. ನಾನು ಅದೇ ಹೇಳಿರೋದು, ನಾನು ಇದು ಸ್ಟಾರ್ಟ್ ಮಾಡಿದಾಗ 2018 ಸ್ಟಾರ್ಟ್ ಮಾಡಿರೋದು ನಾನು ಮೇಲಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೇನು ಗೊತ್ತಿಲ್ಲ ಇದು ಅಕಾಡೆಮಿ ಮಾಡ್ಬೇಕು. ನನ್ನ ಕಡೆ ಒಂದು ಚೇರ್ ಇರಲಿಲ್ಲ, ಮತ್ತೆ ಇನ್ನೊಂದು ನನ್ನ ಫೈನಾನ್ಷಿಯಲ್ ಕಂಡೀಷನ್ ಹೆಂಗಿತ್ತು ಅಂದ್ರೆ ನಾನು ಸೈಕಲ್ ಮೇಲೆ ಹಾಡಾಡ್ತಿದ್ದೆ. ಒಂದು ಯಾಕಂದ್ರೆ ದುಡ್ಡು ನಾನು ಎಲ್ಲಾನು ಕೊಟ್ಟಿರೋದು ನಂಗೆ ಸಂಸ್ಥೆನೆ. ಅದರಿಂದ ನಾನು ಫಸ್ಟ್ ಜೆರಾಕ್ಸ್ ಸೆಂಟ್ರಲ್ಲಿ ಸ್ಟಾರ್ಟ್ ಆಯ್ತು ನಮ್ಮದು. ಆ ಜೆರಾಕ್ಸ್ ಸೆಂಟ್ರಲ್ಲಿ ಒಂದು ಇಯರ್ ಸ್ಟಾರ್ಟ್ ಆದಮೇಲೆ ಇಲ್ಲಿ ಬರಡಿಗಿರುಡಿಗೆ ಸರಸ್ವತಿ ಸ್ಕೂಲ್ ಎಸ್ ಕುಮಾರ್ ಸರ್ ಕಡೆ, SS ಕುಮಾರ್ ಸರ್ ಕಡೆ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಅವರು. ಅಲ್ಲಿ ಸ್ಟಾರ್ಟಿಂಗ್ ಒಂದು ತಿಂಗಳು ಕೋಚಿಂಗ್ ಮಾಡಿದ್ರೆ ನನ್ನ ಕೋಚಿಂಗ್ ಹೆಂಗೆ ನಡೆಸಬೇಕು ಅದು ಐಡಿಯಾ ಇರಲಿಲ್ಲ. ಅಂದರೆ ಹುಡುಗರು ಬಂದಾಗ 2 ತಿಂಗಳು ಅಡ್ಮಿಷನ್ ಮಾಡ್ಕೋಬೇಕು, 3 ತಿಂಗಳು ಅಡ್ಮಿಷನ್ ಮಾಡ್ಕೋಬೇಕು, 6 ತಿಂಗಳು ಅಡ್ಮಿಷನ್ ಮಾಡಬೇಕು, ಏನೂ ಗೊತ್ತಿಲ್ಲ ನನಗೆ. ಸ್ಟಾರ್ಟಿಂಗ್ ಬಂದಾಗ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ, ಹುಡುಗರು ಥ್ರೋ ಬಂದರು, 40 ಜನ ಬಂದಿದ್ರು, ರಿಟರ್ನ್ 1 ತಿಂಗಳು ಆಗೋಣ, ಮತ್ತು 4 ಜನ ಉಳಿದಿದ್ರು ರಿಟರ್ನ್. ರಿಟರ್ನ್ ಟ್ರೈನಿಂಗ್ ಎಲ್ಲ ಚೆನ್ನಾಗಿತ್ತು, ಆದರೆ ಫಿಸ್ ನಮಗೆ ಅಕಾಡೆಮಿ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಿ ರನ್ ಮಾಡಬೇಕು, ನಾನು ಹೊಸ ಮನೆ ಅದಲ್ಲಿ ಫೀಲ್ಡಲ್ಲಿ. ಅಲ್ಲಿಂದ ಇಲ್ಲಿಂದ ಬಿಟ್ಟಿವಿ, ಆಮೇಲೆ ಇಲ್ಲಿಂದ ಬಬ್ಲೇಶ್ವರ ನಾಕ ಬಿಜಾಪುರಲ್ಲಿ ಅಲ್ಲೊಂದು ಮನೆ ತೊಗೊಂಡಿವಿ. ಅಲ್ಲೊಂದು 1 ತಿಂಗಳು ನಡೆಸಿದೆ, ಮತ್ತೆ ಅಲ್ಲೂ ಕರೆಕ್ಟ್ ಸೆಟ್ ಆಗಲಿಲ್ಲ. ಅಲ್ಲಿಂದ ಸ್ಟೇಡಿಯಂ ಅಪೋಸಿಟ್ ಸ್ಕೌಟ್ಸ್ ಗೈಡ್ಸ್ ಹಾಲ್ ಇದೆ, ಆ ಹಾಲಲ್ಲಿ ಒಂದು 2 ತಿಂಗಳು ನಡೆಸಿದೆ, ಅಲ್ಲೂ ಕರೆಕ್ಟ್ ಆಗಲಿಲ್ಲ. ಆಮೇಲೆ ಪೂರ್ತಿ ರೆಸಿಡೆನ್ಸಿಯಲ್ಲಿ ಬಂದ್ ಮಾಡಿದೆ, ಓನ್ಲಿ SSC GD ಬರೀ ಎಕ್ಸಾಮ್ ಕ್ಲಾಸಸ್ ಹೇಳ್ತಿದೆ. ಮತ್ತೆ ರಿಟರ್ನ್ ನನಗೆ ಹಾಕು, ನನಗೆ ಬಂದು ಬಿಡಬೇಕು, ಇದು ಬಿಡಬಾರ್ದು ಅನ್ನೋ ಲೆಕ್ಕಕ್ಕೆ ರಿಟರ್ನ್ ನಾನು ಮತ್ತೆ ಸ್ವಲ್ಪ ದುಡ್ಡು ಆ
ಅವಾಗ ನನಗೆ ಗೊತ್ತಾಯ್ತು ಕೆಲವು ನನಗೆ ಒಂದು ಫೈವ್ ಮಂತ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹುಡುಗರು ಏನೇನು ಡಿಮ್ಯಾಂಡ್ ಇದೆ, ಹುಡುಗರಿಗೆ ಏನು ಬೇಕಾಗತ್ತೆ, ಏನೇನು ಅವಶ್ಯಕತೆ ಇದೆ, ನಾವು ಏನೇನು ಮಾಡಬೇಕು ಅಂತೇಳಿ ರಿಟರ್ನ್ 1.5 ಲಕ್ಷ ಹಾಕಿ ಆಪ್ಟಿಕಲ್ಸ್ ಆಯಿತು, ಅವ್ರಿಗೆ ಚಿನ್ನ ಪುರುಷ ಆಯಿತು, ಡಬಲ್ ಬಾರ್ಸ್ ಆಯಿತು, ಅವ್ರಿಗೆ ಇರೋ ವ್ಯವಸ್ಥೆ ಸ್ವಲ್ಪ ಕಂಫರ್ಟ್ ಆಗಿ ಮಾಡಿದೆ. ಅವಾಗಿನ ಕರೆಕ್ಟ್ ಆಗಿ ರನ್ ಆಯಿತು. ಮತ್ತು ರಿಟರ್ನ್ ಅಲ್ಲಿವರೆಗೆ ನಾನು ಒಂದು ವರ್ಷ ಅಲ್ಲೇ ನಡೆಸಿದೆ. 2018 ನವೆಂಬರಿಂದ 2019 ಅಕ್ಟೋಬರ್ವರೆಗೆ. ಆಮೇಲೆ ಒಂದು ಓನ್ ಲ್ಯಾಂಡ್ ಲೀಸ್ ಹಾಕ್ಕೊಂಡು ರಿಟರ್ನ್ ನಾನೇ ಒಂದು 20 ಲಕ್ಷ ಖರ್ಚು ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದೆ. ಲೀಸ್ ಲ್ಯಾಂಡ್ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲೇ ಟ್ರೈನಿಂಗ್ ಮಾಡಿದೆ. ರಿಟರ್ನ್ ಓನ್ ಲ್ಯಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಿಮ್ಮ ಸ್ವಂತ ಪ್ರಾಪರ್ಟಿ ಯಾರಿಗೆ ಅಂಜೋ ಅವಶ್ಯಕತೆ ಇಲ್ಲ, ಸ್ವಂತ ಆಗಿದೆ. ಮತ್ತೆ ಆಲ್ಮೋಸ್ಟ್ ಆಗಿ ಓನ್ ಇರೋ ಕಡೆಯಿಂದ ಆ ಟ್ರೈನಿಂಗ್ ಎಲ್ಲ ನಮ್ಮ ಸ್ವಂತ ಇದೆ. ಅದಕ್ಕೆ ನಾನು ಸ್ವಂತ ಇರೋ ಕಡೆಯಿಂದ ತುಂಬಾ ಕಡಿಮೆ ಖರ್ಚಲ್ಲಿ ಇದನ್ನು ಮೇಂಟೈನ್ ಮಾಡ್ತಾರೆ. ಯಾಕೆ ಯಾರಿಗೂ ಬಾಡಿಗೆ ಕೂಡ ಅವಶ್ಯಕತೆ ಬರಲ್ಲ, ಸ್ಟಾಫ್ ತುಂಬಾ ಕಡಿಮೆ ಇದೆ. ಓನ್ ಹ್ಯಾಂಡ್ 150 ಜನ ಇದ್ರು ಒಬ್ಬನೇ ಸಿಂಗಲ್ ಹ್ಯಾಂಡ್ ಟ್ರೈನಿಂಗ್ ಕೊಡ್ತೀನಿ ನಾನು. 2018-19 ಶುರು ಮಾಡಿದ್ರಲ್ಲ, ಸೊ ಅಲ್ಲಿಂದ 2024 ಎಷ್ಟು ಜನ ಸ್ಟೂಡೆಂಟ್ಸ್ ನೀವು ಒಂದು ಒಳ್ಳೆ ಜಾಬ್ ಕರಿಯರ್ಗೆ ಕಳಿಸಿದಿರ, ಒಂದು ಸೋಲ್ಜರ್ಸ್ ಅನ್ನ ರೆಡಿ ಮಾಡಿದೀರಾ? ನಿಮ್ಗೆ ನನಗೆ ಗೊತ್ತಿದ್ದಂಗೆ ಒಂದು ಮೋರ್ ದೆನ್ 280 ಅಬೌವ್ ಹುಡುಗರು ಪ್ರೆಸೆಂಟ್ ಆರ್ಮಿ ಮತ್ತು ಪ್ಯಾರಾಮಿಲಿಟರಿ ಅಲ್ಲಿ ಇದಾರೆ. ಆಲ್ಮೋಸ್ಟ್ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಇದಾರೆ, ಇಂಡಿಯನ್ ನೇವಿದಲ್ಲೂ ಇದಾರೆ, ಪ್ಯಾರಾಮಿಲಿಟರಿ BSF CRPF ITPP ಎಲ್ಲ ಕಡೆ ಇದಾರೆ. ಮತ್ತು ನಮ್ಮ ಕಡೆ PC ತುಂಬಾ ಜನ, PC ಫಿಸಿಕಲ್ ಅವ್ರು ಬರ್ತಾರಲ್ಲ, ಅವರು PC ಫಿಸಿಕಲ್ ಅವ್ರು ಬಂದಾಗೂ ಅವರು ತುಂಬಾ ಜನ ಜಾಸ್ತಿ ಜನ ಇದ್ದಾರೆ. ಅದೇ ರೀತಿಯಾಗಿ ಲೇಡೀಸ್ ಸೆಲೆಕ್ಷನ್ ಆದವರು ಪ್ರೆಸೆಂಟ್ ಇಲ್ಲೇ ನಮ್ಮ ನಮ್ಮ ಲೇಡೀಸ್ ಇಲ್ಲಿ ಬೆಳಗಾವಿದವರು, ಧಾರವಾಡದಲ್ಲಿ ಆಯಿತು, ಪ್ರೆಸೆಂಟ್ CRPF ಅಲ್ಲಿ ಇದ್ದಾರೆ, BSF ಅಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಆಗಿ 280-290 ಜನ ಪ್ರೆಸೆಂಟ್ ಸರ್ವಿಸ್ ಅಲ್ಲಿ ಇದ್ದಾರೆ. ಒಂದು ಸೆಲೆಕ್ಷನ್ಗೆ ಅಂದರೆ ಇವಾಗ ಯಾವುದೋ ಒಂದು ಜಾಬ್ಗೆ ಸೆಲೆಕ್ಷನ್ ಆದಾಕರ, ಸೊ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಸರ್? ಅದು ಎಷ್ಟು ತುಂಬ ಖುಷಿ ಆಗಿರುತ್ತೆ. ಅದು ಯಾಕ್ಷನ್ ನಾನು ಜಸ್ಟ್ ಒಂದು 4-5 ಡೇಸ್ ಬ್ಯಾಕ್ ಇಲ್ಲ, ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಇದಾರೆ ಇಲ್ಲಿ ನಮ್ಮ ಕಡೆ ಈಗ ಪ್ರೆಸೆಂಟ್ ಇದ್ದಾರೆ, ಸತೀಶ್ ಅಂತ ಇದ್ದಾರೆ, ಮತ್ತು ಅದೇ ರೀತಿಯಾಗಿ ಶ್ರೀಧಾರ ಅನಿಲ್ ಅಂತ ಅವ್ರ ಜೊತೆಲೆ ಈ ನನ್ನ ಕಡೆ ಲಾಸ್ಟ್ ಟೈಮ್ ರ್ಯಾಲಿ ಪಾಸ್ ಆಗಿ ಎಕ್ಸಾಮ್ ಪಾಸ್ ಆಗಿ ಮೆಡಿಕಲ್ ಎಲ್ಲ ಪಾಸ್ ಆಗಿ ಮೆರಿಟ್ ಫೇಲ್ ಆಗಿ ಬಂದವ್ರು ರಿಟರ್ನ್ 15 ಜನ ಇದ್ದಾರೆ ನನ್ನ ಕಡೆ ರಿಟರ್ನ್ ಬಂದವರು. ಅವ್ನ ಜೊತೆ ಕಲ್ತವ್ರು, ಜೊತೆ ಕಲ್ತ ಒಬ್ಬ ಹುಡುಗ ಬಂದರೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಮಾಡಿದಕ್ಕೆ ಸಾರ್ಥಕತೆ ಅನ್ನೋ ಫೀಲ್ ಆಗುತ್ತೆ. ನಾನು ಎಲ್ಲಾನು ಇದ್ರ ಎದುರುಗಡೆ ಜೀರೋ ವ್ಯರ್ಥ ಅಂತೇಳಿ. ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕಿ ಸೋಲ್ಜರ್ ಆಗಿ ನಮ್ಮ ಕಡೆ ಬಂದಾಗ ಒಬ್ಬ ಗುರು ಕಾಣಿಕೆ ಕೊಟ್ಟಾಗ ನಿಜವಾಗ ಅದಕ್ಕಿಂತ ದೊಡ್ಡ ಖುಷಿ ಭೂಮಿ ಮೇಲೆ ಯಾವುದಿಲ್ಲ ಅನ್ಕೋತೀನಿ ನಾನು. ಎಸ್ ಸರ್, ನಿನ್ನೆ ಒಬ್ರು ಕಮಾಂಡರ್ದು ಇಂಟರ್ವ್ಯೂ ತಗೊಂಡೆ ನಾನು. ಎಸ್ ನಾನು ನೋಡಿ ಹಿಂಗಿತ್ತಂದ್ರೆ ಸರ್ ಅದು ವಿಡಿಯೋ, ಅವರು ಹೇಳಿದ್ರು ನನಗೆ ನನಗೆ ಇಲ್ಲಿವರೆಗೂ ಯಾವುದೇ ಥರದ ಕರಿಯರ್ ಬೆಸ್ಟ್ ಅನಿಸಿಲ್ಲ, ಓನ್ಲಿ ದ ಇಂಡಿಯನ್ ಆರ್ಮಿದ ಬೆಸ್ಟ್ ಕರಿಯರ್, ಬೆಸ್ಟ್ ಜಾಬ್ ನಾನು ಮಾಡಿದ್ರೆ ಇಂಡಿಯನ್ ಆರ್ಮಿನೇ ಮಾಡಬೇಕು, ಬಿಟ್ಟರೆ ನನಗೆ ಯಾವುದು ಬೇಡ ಅನ್ನೋ ಫೀಲಲ್ಲಿ ಮಾತಾಡಿದ್ರು. ಸೊ ಅವರಿಗೆ ಒಂದು ಇಂಡಿಯನ್ ಆರ್ಮಿ ಆಗಬೇಕಂದ್ರೆ ಯಾವುದೇ ಥರದ ಪ್ರೆಷರ್ ಇರಲ್ಲ ಸರ್, ಪೊಲಿಟಿಕಲ್ ಪ್ರೆಷರ್ ಇರಲ್ಲ ಅಂತೆ, ಏನೂ ಇರಲ್ಲ ಅಂತೆ, ಫುಲ್ ಫ್ರೆಶ್ ಆಗಿ. ಸೊ ನನಗೆ ಒಂದೇ ಅವರು ಫಸ್ಟಿಗೆ ಹೋದಾಗ ಏನು ಪ್ಲೇಸ್ ತೊಗೊಂಡಿರ್ತಾರಲ್ಲ, ಸೊ ಅದಷ್ಟೇ ಕರೆ ಅವರಿಗೆ. ಅಂದರೆ ಸೀನಿಯರ್ ಏನು ಆರ್ಡರ್ ಕೊಡ್ತಾರಲ್ಲ ಅದಷ್ಟೇ ಓಬೆ ಮಾಡ್ತೀನಿ ನಾನು, ಬಿಟ್ಟರೆ ಬೇರೆ ಯಾರ ಮಾತು ಕೇಳೋಂಗಿಲ್ಲ. ಸೊ ಅದು ಒಂದೇ ಅವ್ರು ಹೇಳಿದ್ರು, ತುಂಬ ಪ್ರೌಡಿಂದ ಹೇಳಿದರು. ಸೊ ನಾನು ಇಷ್ಟು ದಿನ ಸರ್ವಿಸ್ ಮಾಡಿದ್ದೀನಲ್ಲ, ಸೊ ನನಗೆ ತುಂಬ ಪ್ರೌಡ್ ಇದೆ. ಸೊ ನಾನು ಜಾಯ್ನ್ ಆದರೆ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಬೇಕು, ಸೊ ನನ್ನ ಮಕ್ಕಳಿಗೂ ಜಾಯ್ನ್ ಮಾಡಿಸಿದ್ದೀನಿ ಅಂತೇಳಿ ತುಂಬ ಪ್ರೌಡಾಗಿ ಹೇಳಿದರು. ಎಸ್, ಅದ್ರ ಬಗ್ಗೆ ನಾನು ಅದೇ ಹೇಳ್ತೀನಲ್ಲ, ಯಾಕಂತಂದರೆ ಈಗ ಪ್ರೆಸೆಂಟ್ ಮೊದಲು ಆರ್ಮಿ ಇತ್ತು, ಅಗ್ನಿವೀರ್ ಮಾಡಿದ್ದಾರೆ. ಅಗ್ನಿವೀರ್ ಮಾಡಿದ್ಮೇಲೆ ನಾವು ಮೊದಲನೇ ಆರ್ಮಿ ಅಗ್ನಿವೀರ್ 4 ವರ್ಷ ಅಂತ ಹೇಳ್ಕೊಂಡು ಹುಡುಗರು ಏನಾದರೂ ಆರ್ಮಿ ಹೋಗೋ ಸಂಖ್ಯೆ ಕಡಿಮೆ ಆಗ್ಬೋದು ಅಥವಾ ಇನ್ನು ಆಗತ್ತೆ ಅಂತ ಅನ್ಕೊಂಡಿದ್ದೀವಿ. ಆ್ಯಕ್ಚುಲಿ ಅದೇ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಯಾಕಂತಂದರೆ ಆಸ್ ಪರ್ ಒಬ್ಬ ಸ್ಟೂಡೆಂಟ್ ಆಯಿತು, ಆಸ್ ಪರ್ ಒಬ್ಬ ಸೋಲ್ಜರ್ ಆಗಬೇಕನ್ನೋ ಆಸೆ ಪಟ್ಟಕ್ಕಂಥ ವ್ಯಕ್ತಿ ಇಂಡಿಯನ್ ಆರ್ಮಿಗೆ ಜಾಬ್ ಅಂತ ನೋಡಂಗೇ ಇಲ್ಲ ಅವನು. ಆಸ್ ಪರ್ ನೇಷನ್ ಸರ್ವಿಸ್, ಎಸ್ ದೇಶ ಸೇವೆ ಅಂತೇಳಿ. ನಾವು ನಮ್ಮಲ್ಲಿ ಎಷ್ಟೋ ಜನ ಹುಡುಗರು ಇದ್ದಾರೆ, ಸರ್ ಸಂಬಳ ಬೇಡ ಅಂತ ಹೇಳ್ತಾರೆ. ನಾನು ಅದನ್ನು ಟ್ರೈ ಮಾಡಿದ್ದೀನಿ, ಸರ್ ಸಂಬಳ ಬೇಡ ಸರ್, ನಮ್ಗೆ ಯಾಕೆ ಸಂಬಳ ಬೇಕಂತೇಳಿ. ಊಟ ಕೊಟ್ಟರೆ ಸಾಕು, ನಾವು ಬದುಕ್ತೀವಿ ಅಲ್ಲಿ. ಸರ್ವಿಸ್ ಅಂದ್ರೆ ಏನು, ಇಂಡಿಯನ್ ಆರ್ಮಿಗೆ ಜಾಬ್ ಅಂತೇಳಿ ಯಾರು ಸ್ಟೂಡೆಂಟ್ ನಮ್ಮ ಕಡೆ ಕಲಿತಕ್ಕಂಥ ಆಯಿತು ಅಥವಾ ನಾವು ಆಯ್ತಷ್ಟೇ. ಅವ್ರಿಗೆ ಜಾಬ್ ಪರ್ಪಸ್ ಅಥವಾ ಜಾಬ್ ಪರ್ಪಸ್ ಅಂತ ರೆಡಿ ಮಾಡ್ಸಂಗಿಲ್ಲ. ಜಾಬ್ ಪರ್ಪಸ್ ರೆಡಿ ಮಾಡಿಸ್ಬೇಕಾದ್ರೆ ಅಗ್ನಿವೀರ ಯಾರು ಹೋಗಬಾರ್ದು, ಅದು ನೇಷನ್ ಸರ್ವಿಸ್ ಅಂತ ಹೋಗ್ತಾರೆ, ಅದು ದೇಶ ಸೇವೆಗೆ ಅಂತ ಹೋಗ್ತಾ ಇರೋದು. ಅದಕ್ಕೆ ಇದು ನಿಜವಾಗತ್ತೀನಿ ಸರ್ ಹೇಳಿದ ಮಾತು ನಿಜಾನೇ. ಇಲ್ಲಿ ಇರ್ತಕ್ಕಂಥ ಹುಡುಗರ ದೇಶಭಕ್ತಿನೂ ಸೇಮೇ ಆಗಿ ಇದೆ. ಮತ್ತೆ ಇನ್ನೊಂದು ಇಲ್ಲ, ಯಾರ್ದು ಒಬ್ಬ ಆರ್ಡರ್ ಇಂಡಿಯನ್ ಆರ್ಮಿಲಿ ಯಾರ್ದು ಒಬ್ಬ ಆರ್ಡರ್ ಅವಶ್ಯಕತೆನೇ ಇಲ್ಲ. ಓನ್ಲಿ ಸೀನಿಯರ್ಗಳು ಒಂದು ಆರ್ಡರ್ ಫಾಲೋ ಮಾಡಿದ್ರೆ ಅಷ್ಟೇ, ಅದನ್ನ ಬಿಟ್ಟು ಬೇರೆ ಯಾರು ಆರ್ಡರ್ ಕೊಡಂಗೂ ಇಲ್ಲ, ಕೊಡಕ್ ಬರಂಗೂ ಇಲ್ಲ. ತುಂಬಾ ಚೆನ್ನಾಗೈತಂತ. ಮೊದಲೇ ಎಲ್ಲ ರ್ಯಾಲಿ ಇತ್ತು, ಸೊ ಗುಂಪಲ್ಲಿ ಹುಡುಗರು ಬಹಳ ಒಮ್ಮೆಗೆ 300-400 ಜನ ಬರ್ತಿದ್ರು, ತುಂಬಾ ಜನ ಫೇಲ್ ಆಗ್ತಿದ್ರು, ಓಡಕ್ ಆಗ್ತಿರ್ಲಿಲ್ಲ, ಪುಷ್ ಮಾಡ್ಬಿಡ್ತಿದ್ರು. ಸೊ ತುಂಬಾ ಒಬ್ಬೊಬ್ರು ಹುಡುಗರು ಇಷ್ಟ ಒಂದೊಂದು 6-6 ತಿಂಗಳು ವರ್ಷಗಟ್ಟಲೆ ಕಷ್ಟ ಪಡ್ತಿರ್ತಿದ್ರು, ಅಂದ್ರೂ ಕೂಡ ಆ ರ್ಯಾಲಿಯಲ್ಲಿ ಫೇಲ್ ಆಗ್ಬಿಡ್ತಿದ್ರು. ಸೊ ಅವ್ರು ಬಂದು ನಿಮ್ಮ ಹತ್ರ ಮಾತಾಡಿದ್ರು, ಏನಾರ ಇದೆ ಸರ್ ಅವರು ನನ್ಗೆ ಈ ತರ ಆಯ್ತು, ಕಷ್ಟ ಆಯ್ತು? ಆಕ್ಚುಲಿ ಆಕ್ಚುಲಿ ನಾನು ಲಾಸ್ಟ್ ರ್ಯಾಲಿ ಹೇಳ್ತೀನಿ ಏನಂತಂದ್ರೆ, ಟಾಪ್ ರನ್ನರ್ಸ್ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಹಣೆ ಬರೋನು ಚೆನ್ನಾಗಿ ಬೇಕಂತ ಹೇಳ್ತಾರೆ. ಹೆಂಗಂತರ ಭಾಳ ಜನ ಒಬ್ಬನೇ ಅಂತಿಲ್ಲ, ಭಾಳ ಜನ ನೂರಾರು ನಮ್ಕೊಂಡು ಸಾವಿರಾರು ಘಟನೆಗಳಿದೆ ಅಂತ. ಅಂದ್ರೆ ಏನಾಗುತ್ತೆ, ಲಾಸ್ಟ್ ಟೈಮ್ ನಮ್ಮ ಹುಡುಗನೇ ಹೆಸರು ನಿನ್ನ ಬರ್ತಾ ನನಗೆ ಕರೆಕ್ಟ್ ಆಗಿ, ಇಲ್ಲ ಬಬಲೇಶ್ವರ ಪಕ್ಕದ ಹುಡುಗ, ಟಾಪ್ ರನ್ನರ್, ಗ್ರೌಂಡ್ಗೆ 5-10 ಕೊಡ್ತಕ್ಕಂಥ ಹುಡುಗ, ರನ್ನಿಂಗ್ ಓಡಬೇಕಾದ್ರೆ ಒಬ್ರು ಕಾಲ ಅಡ್ಡ ಬಂದು ಬಿದ್ದ್ಬಿಟ್ಟ.
ರಿಟರ್ನ್ ಎದ್ದು ಓಡಕ್ಕಾಗಲ್ಲ, ಯಾಕಂದ್ರೆ ಬಡ್ದ್ರೆ ಒಂದ್ಸಲ ಬಡದಾಯ್ತು ಅಥವಾ ಕೆಲವರು ಕೆಲವರು ಬಿದ್ದ ಮೇಲೆ ಓಡ್ ಪಾಸ್ ಆದ್ರೂ ತುಂಬಾ ಜನ ಇದ್ದಾರೆ, ಅಂದ್ರೆ ಹಂಗೂ ಆಗತ್ತೆ ಕೆಲವೊಂದ್ಸಲ. ಇನ್ನೊಂದ್ಸಲ ಏನಂತಂದ್ರೆ ಕೆಲವೊಂದ್ಸಲ ರನ್ನಿಂಗ್ ಎಕ್ಸಿಟ್ ಕೆಲವೊಂದ್ಸಲ ಏನು ಟಾಪ್ ರನ್ನರ್ಸ್ ಇರ್ತಾರೆ, ಬಿದ್ದು ಪಾಸ್ ಆಗ್ಬಿಡ್ತಾರೆ. ಕೆಲವರು ಕರೆಕ್ಟ್ 5:40 ಪ್ರಾಕ್ಟೀಸ್ ಮಾಡಿರ್ತಾರೆ, 5:40-5:44 ಟೈಮ್ ಇರುತ್ತೆ ಅವರಿಗೆ ಗುಂಪಲ್ಲಿ. ಮೊದಲು 500-300 ಜನ ಕೂಡಿಸಿದಾಗ ಹಿಂದ್ಗಡೆ ಕ್ಯೂ ಸಿಕ್ಕರೆ 20-25 ಸೆಕೆಂಡ್ ಅಲ್ಲೇ ಲಾಸ್ ಆಗ್ಬಿಡುತ್ತೆ. ಯಾಕಂದ್ರೆ ರೀಸೆಂಟಿಗೆ ಸೈಡ್ ಹೊಡ್ಕೊಂಡು ಹೋಗ್ಬೇಕಲ್ಲ, ಯಾಕಂದ್ರೆ ದಾರಿ ಕ್ಲಿಯರ್ ಆಗಲ್ಲ. ಆಲ್ಮೋಸ್ಟ್ ಆಗಿ 1 ಟ್ರ್ಯಾಕ್ ಆಗುವವರೆಗೆ ಗುಂಪೇ ಇರುತ್ತೆ, ಅದು 1 ಟ್ರ್ಯಾಕ್ ಆದ್ಮೇಲೆ ಸಿಂಗಲ್ ಟ್ರ್ಯಾಕ್ ಹೋಗ್ತಾರೆ ಅವರು. ಅದಕ್ಕೆ ತುಂಬಾ ಆಗಿರುತ್ತೆ. ಆಲ್ಮೋಸ್ಟ್ ಬಹಳಷ್ಟು ಹುಡುಗರು ಇದ್ದಾರೆ ಅಂತಂದ್ರೆ ರ್ಯಾಲಿ ಒಳಗಡೆ ಗದ್ಲ ಕಡೆಯಿಂದ ಅಥವಾ ಗದ್ಲ ಕಡೆಯಿಂದ ಆಯ್ತು ಅಥವಾ ಸಡನ್ಲಿ ಎನರ್ಜಿ ಇರುತ್ತೆ, ಸಡನ್ಲಿ ಸೈಡ್ ಹುಡ್ಕೊಳಕ್ ಆಗಲ್ಲ ಅಂತ ಫೀಲ್ ಆದ್ರೆ ತುಂಬಾ ಜನ ಇದ್ದಾರೆ. ಸೊ ಬಂದು ನಿಮ್ಮ ಹತ್ರ ಕೇಳ್ಕೊಂಡಿರೋರು, ಸರ್ ಇದು ಆಯ್ತು ಹೆಂಗ್ ಸರ್ ಮತ್ತೆ ಹೆಂಗ್ ಮಾಡೋದು ಸರ್, ಇದು ಹೋಯ್ತು ಚಾನ್ಸ್ ಅಂತ ಹೇಳ್ಕೊಂಡು ನಾವ್ ಏನು ಮಾಡಕ್ ಆಗಲ್ಲ ಆ ಟೈಮಲ್ಲಿ. ಯಾಕಂದ್ರೆ ಆರ್ಮಿ ಕಾಂಪ್ರಮೈಸ್ ಇಲ್ಲ, ಒಂದ್ ಚಾನ್ಸ್ ಹೋಯ್ತು ಹೋಯ್ತು, ಏಜ್ ಹೋಯ್ತು. ಒಂದಿನ ಒಂದ್ ನಮ್ಮ ಹುಡುಗೊಂದು ಅದೇ ಡೇಟ್ ಇತ್ತು ಆರ್ಮಿದ, ಒಂದ್ ಘಟನೆ ಆಯ್ತು, ಒಬ್ಬ ಸ್ಟೂಡೆಂಟ್ ಇವತ್ತೇ ಲಾಸ್ಟ್ ಡೇಟ್, ಅಪ್ಲಿಕೇಶನ್ ಹಾಕೋದು ಅದೇ ಫಸ್ಟ್ ಡೇಟ್, ಅವ್ನ ಏಜ್ ಲಾಸ್ಟ್ ಡೇಟ್, ಅದು ಅಪ್ಲಿಕೇಶನ್ ತೋರಲಿಲ್ಲ. ಯಾಕಂದ್ರೆ ಅದು ಸರ್ವರ್ ಓಪನಿಂಗ್ ಆಗೋದು ಅದು ಅದು ಆ ಟೈಮ್ ಇರುತ್ತೆ ಸೆಟ್ ಆಗಿ, ತುಂಬಾ ಬೇಜಾರಾಗತ್ತೆ ಹೋಗುತ್ತೆ. ಆಲ್ಮೋಸ್ಟ್ ಹಂಗಾದ್ರು ನಾನು ಘಟನೆಗಳು ಹೇಳ್ಬಾರ್ದು, ಆಕ್ಚುಲಿ ತಪ್ಪಾಗತ್ತೆ. ಹುಡುಗರು ಯಾವ ಮಟ್ಟಕ್ಕೆ ಕ್ರೇಜ್ ಇತ್ತಂತಂದ್ರೆ ಏನೋ ಅಡ್ಡದಾರಿ ಹಿಡ್ಕೊಂಡಾದ್ರೂ ನೌಕರಿ ಮಾಡ್ಕೋಬೇಕು ಅನ್ನೋ ಲೆಕ್ಕಕ್ಕಿದ್ದಾರೆ. ಯಾಕಂದ್ರೆ ಆರ್ಮಿ ಅಷ್ಟೊಂದು ಹುಚ್ಚುತನ ಇತ್ತು. ಒಬ್ಬ ಹುಡುಗನ ಕತೆ ಹೇಳ್ತೀನಿ ನಾನು, ನಾನು ಆರ್ಮಿಯಲ್ಲಿ ಆಲ್ಮೋಸ್ಟ್ ಆಗಿ ನೋಡಿದ್ ಬಹಳ ಅಪರೂಪ. ನಾಗರಾಜ್ ಅಂತ ಹೇಳ್ಕೊಂಡು, ನಾಗರಾಜ್ ಅಂತ ಅಡ್ರೆಸ್ ಗೊತ್ತಿಲ್ಲ, ಬೀದರ್ ಹುಡುಗ, NCC ಸಿ ಸರ್ಟಿಫಿಕೇಟ್, ಧಾರವಾಡ ಅಲ್ಲಿ ಕೋಚಿಂಗ್ ಇದ್ದ, ನನ್ನ ಕೋಚಿಂಗ್ ಸೆಂಟರ್ ಬಂದ ತುಂಬಾ ಬರ್ತಾನಿತ್ತು. ಆಲ್ಮೋಸ್ಟ್ ಆಗಿ ಸರ್ ನನಗೆ ದುಡ್ಡು ಕಟ್ಟಕ್ ಆಗಲ್ಲ ಸರ್ ಅಷ್ಟೊಂದು ಅಂತಂದ. 10,000 ಫೀಸ್ ಇತ್ತು, ಆಲ್ಮೋಸ್ಟ್ ಆಗಿ 8,000 ಕಟ್ತೀನಿ ಅಂತ ಹೇಳ್ಕೊಂಡೆ ಮಾಡ್ಕೊಂಡೆ. ಅಡ್ಮಿಷನ್ ಮಾಡ್ಕೊಂಡಿದ್ವಿ, ಒಳ್ಳೆ ರನ್ನರು, ಟಾಪ್ ಹೊಡೆದ ಎಲ್ಲಾನು ಹೊಡೆದ ಎಲ್ಲ ಹೋಯ್ತು ಆಯ್ತು. ಲಾಸ್ಟ್ ಟೈಮ್ ಮೆಡಿಕಲ್ ಫೇಲ್ ಅಂತ ಮನೆಗೆ ಕಳ್ಸಿಬಿಟ್ಟಿದ್ದಾರೆ. ಕಳ್ಸಿದ ಮೇಲೆ ಆಗ್ತಾ ಅಡ್ಡದಾರಿ ಹಿಡ್ಕೊಂಡು ಏನೋ 10th ಮಾರ್ಕ್ಸ್ ಕಾರ್ಡ್ ಮಾಡ್ಕೋಬೇಕು, ನಾನು ರೀ ಮಾಡ್ಕೋಬೇಕು, ಏನಾದ್ರು ಮಾಡ್ಕೊಂಡು ಗುದ್ದಾಡ್ತಾ ಇದ್ದ. ನನಗೂ ಫೋನ್ ಮಾಡಿದ, ನಾವು ಅಂತ ಎಲ್ಲ ಹೆಲ್ಪ್ ಮಾಡಕ್ ಹೋಗಲ್ಲ ಅಂತ ಅಂತವೆಲ್ಲ ನಡೆಯಂಗಿಲ್ಲ, ಆರ್ಮಿಗೆಲ್ಲ ಗೊತ್ತು. ಆದ್ರೆ ಹಂಗ ಮಾಡ್ತಾ ಇದ್ದ, ನಿಜ ಆಯ್ತು ಇಂಡಿಯನ್ ಆರ್ಮಿಲಿ ಫಸ್ಟ್ ಟೈಮ್ ಅವ್ನ್ ದೇಶಭಕ್ತಿ ಅಷ್ಟು ಇರ್ಬೋದು ಅನ್ಕೋತೀನಿ ನಾನು. ರಿಟರ್ನ್ ನೀ ಮೆಡಿಕಲ್ ಪಾಸ್ ಅಂತ ಹೇಳ್ಕೊಂಡು ರಿಟರ್ನ್ ಲೆಟರ್ ಕಳಿಸಿದ್ದಾರೆ, ಒಂದು 15 ದಿನ ನಂತರ ಪ್ರೆಸೆಂಟ್ ಆ ಹುಡುಗ ಇಂಡಿಯನ್ ಆರ್ಮಿಯಲ್ಲಿ ಪ್ರೆಸೆಂಟ್ ಡ್ಯೂಟಿ ಸರ್ವಿಸ್ ಅಲ್ಲಿ. ತುಂಬಾ ಹೆಮ್ಮೆ ಆಗತ್ತೆ ಅಂದ್ರೆ ಪ್ರೌಡ್ ಮೂಮೆಂಟ್ ಅನ್ನೋಕ್ಕಿಂತ ಆರ್ಮಿ ಯಾರು ಅದನ್ನು ಒಲಿಸ್ಕೋಬೇಕಂತ ಪ್ರಯತ್ನ ಪಡ್ತಾ ಇರ್ತಾರಲ್ಲ, ಆರ್ಮಿ ಅದನ್ನು ಬಿಟ್ಕೊಡಲ್ಲ. ಆರ್ಮಿ ದೇಶಭಕ್ತಿ ಹೆಂಗಿದೆ ಅಂತಂದ್ರೆ ನಿಮ್ಮ ಹತ್ತ ಮೇಲೆ ಅಷ್ಟು ಭಕ್ತಿ ಇತ್ತಂದ್ರೆ ಅದು ಕಡ್ಡಾಯವಾಗಿ ಕಂಪಲ್ಸರಿ ಅವ್ರಿಗೆ ತೋರತ್ತೆ ತೋರ್ತದ. ಅದು ಆರ್ಮಿ ಅದನ್ನು ನೋಡಿದ್ದೆ ನಾನು. ಸರ್ ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಆರ್ಮಿನೇ ಸೇರ್ಬೇಕು ನಾವು. ಆರ್ಮಿ ಅಂದ್ರೆ ನನಗೊಂಥರ ಜೀವ ಪ್ರಾಣ, ನಾನು ಮಾಡಿದ್ರೆ ಆರ್ಮಿನೇ ಮಾಡ್ಬೇಕು, ಬಿಟ್ಟು ಬೇರೆ ಯಾವನು ಮಾಡಬಾರ್ದನೋ ಅವರು ಇದಾರಲ್ಲ ಸರ್. ಸೊ ಅದು ಯಾವ ಥರ ಸರ್ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಾಡಿದ್ರೆ? ಆಕ್ಚುಲಿ ಉತ್ತರ ದಕ್ಷಿಣ ಅನ್ನೋಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಆರ್ಮಿ ಅಂತಂದ್ರೆ ಬೆಳಗಾವ್. ನಮ್ಮ ಅನುಭವ ಪ್ರಕಾರ ಆರ್ಮಿ ಅಂದ್ರೆ ಬೆಳಗಾವ್. ಯಾಕಂತಂದ್ರೆ ನಮ್ ಕಡೆ ಈ ಕಡೆ ಒಂದ್ ಹಳ್ಳಿಯಲ್ಲಿ 4 ಬೆಳಗಾವ್ ಆಗೋಣ, ನೆಕ್ಸ್ಟ್ ನಮ್ ಬಿಜಾಪುರ ಬರುತ್ತೆ, ಬಾಗಲಕೋಟೆ ಬರುತ್ತೆ, ಬಾಗಲಕೋಟೆ ಬಿಜಾಪುರ ಎರಡು ಬರುತ್ತೆ. ಇವರು ಫಾಸ್ಟ್ ಸೆಕೆಂಡ್ ಅಂತ ಹೇಳಕ್ಕಾಗಲ್ಲ, ಆದ್ರೆ ಫಸ್ಟ್ ನಂಬರ್ ಬೆಳಗಾವ್ ಡಿಸ್ಟ್ರಿಕ್ ಇದೆ. ಇದು ಕರ್ನಾಟಕದಲ್ಲಿ ಹೈಯೆಸ್ಟ್, ಉತ್ತರ ಕರ್ನಾಟಕ ಹೈಯೆಸ್ಟ್. ಅದು ಉತ್ತರ ಕರ್ನಾಟಕ ಹೈಯೆಸ್ಟ್ ಆರ್ಮಿಗೆ ಹೋಗೋದು ಒಂದು. ಯಾಕೆ ಕಾರಣ ಹೇಳ್ತೀನಿ ಕೇಳ್ರಿ, ಯಾಕಂತಂದ್ರೆ ಅದು ಆರ್ಮಿದವರು ಸೆಲೆಕ್ಷನ್ ಕಡಿಮೆ ತೋತಾರೆ ದಕ್ಷಿಣ ಕರ್ನಾಟಕದವ್ರು. ಯಾಕಂದ್ರೆ ಮಂಗಳೂರು 3 ಯಾರು ಇದಾವೆ, ಒಂದು ಬೆಂಗಳೂರು ಯಾರು, ಒಂದು ಮಂಗಳೂರು ಯಾರು, ಒಂದು ಬೆಳಗಾವ್ ಯಾರು. ಯಾವುದೇ ಸೆಲೆಕ್ಷನ್ ತೊಗೊಂಡ್ರೆ ಬೆಳಗಾವ್ ಯಾರಿಗೆ 6 ಜಿಲ್ಲೆ ಇದಾವೆ, HK 5 ಡಿಸ್ಟಿಕ್ ಒಂದು ಬೆಳಗಾವ್ 6 ಜಿಲ್ಲೆ, ಮಂಗಳೂರು ಯಾರೋಗೆ 11 ಜಿಲ್ಲೆ ಇದಾವೆ, ಅದೇ ಬೆಂಗಳೂರು ಯಾರೋಗೆ 14-15 ಜಿಲ್ಲೆ ಇದಾವೆ. ಆದ್ರೆ ಅತಿ ಕಡಿಮೆ ಸೆಲೆಕ್ಷನ್ ಮಾಡ್ಕೊಡೋದು 15 ಜಿಲ್ಲೆ ಒಳಗಡೆ. ಅಪ್ಲಿಕೇಶನ್ ಅತಿ ಕಡಿಮೆ ಅಪ್ಲಿಕೇಶನ್ ಹಾಕೋದು 15 ಜಿಲ್ಲೆ ಅವರೇ. ಆಕ್ಚುಲಿ ದಕ್ಷಿಣ ಕಡೆ ಆರ್ಮಿಗೆ ತುಂಬಾ ಕಡಿಮೆ ಒಲವಿದೆ, ಒಲವಿದೆ ಇತ್ತೀಚೆಗೆ ಹುಡ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸ್ಪೆಷಲಿ ಕೊಡಗು ಸ್ಟ್ಯಾಂಡ್ ಆಗಿದೆ, ಆಫೀಸರ್ಸ್ ಕೊಡಗು ಎಲ್ಲ ಕುಡುಗಿದೆಲ್ಲ, ಜಾಸ್ತಿ ಆಫೀಸರ್ಸ್ ಇದಾರೆ ಇಂಡಿಯನ್ ಆರ್ಮಿಲಿ. ಈಗಲೂ ಸ್ಟಾರ್ಟ್ ಈಗ ಜಾಸ್ತಿ ಆಗ್ತಾ ಇದೆ. ಈಗ ನಮ್ಮ ಉತ್ತರ ಕರ್ನಾಟಕ ನೋಡಿದ್ರೆ ಈಗ ಮೊದಲೆಲ್ಲ HK ಭಾಗದಲ್ಲಿ ತುಂಬಾ ಕಡಿಮೆ ಇತ್ತು. ಸ್ಪೆಷಲ್ ನಂದು ಕಲಬುರಗಿ ಇರೋ ಕಡೆಯಿಂದ, ನನ್ನ ಕಲಬುರಗಿ ಕಮಲಾಪುರ ಹತ್ರ ಸ್ವಂತ ನಮ್ಮೂರು. ಈಗ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಒಬ್ಬ ಇಂಡಿಯನ್ ಆರ್ಮಿ ಸಿಗ್ಬೇಕಾದ್ರೆ ತುಂಬಾ ಕಷ್ಟ. ನಾನು ತುಂಬಾ ಕಷ್ಟಪಡ್ತೀನಿ ಯಾರಾದ್ರೂ ಒಬ್ರು ಬರ್ಲಿ ನಾ ಮಾಡಿಸ್ಲಿ ಅಂತೇಳಿ. ಆದ್ರೂ ನಿಜ ಹೇಳ್ತೀನಿ, ಲಾಸ್ಟ್ ಒಬ್ಬ ಹುಡುಗ ಇಬ್ರು ಎಕ್ಸಾಮ್ ಮೆರಿಟ್ ಅಲ್ಲಿ ಇದ್ರು, ಇಬ್ರು ಲಾಸ್ ಆದ್ರು. ಬೀದರು, ಯಾದಗಿರಿ, ರಾಯಚೂರು, ಬಳ್ಳಾರಿ ತುಂಬಾ ಕಡಿಮೆ. ಅದಕ್ಕೆ ಬೆಳಗಾವ್ ಜಿಲ್ಲೆದವರಿಗೆ ತುಂಬಾ ಬೆನಿಫಿಟ್ ಇರೋದು ಇದು. ಬೆಳಗಾವ್ ಯಾರೋ ಇರೋ ಕಡೆ ಇದ್ದ 2020 ನಿಮ್ಮ ಹತ್ರನೇ ಸ್ವಲ್ಪ ಸ್ವಲ್ಪ ಅಂದ್ರೆ ಕಾಲೇಜ್ ಮುಗಿದ ಮೇಲೆ ಸ್ವಲ್ಪ ಎಕ್ಸೈಸ್ ಮಾಡೋಣ ಅಂತ ಬರ್ತಿದ್ವಿ. ಸೊ ಒಳ್ಳೆ ಟ್ರೈನಿಂಗ್ ಕೊಡ್ತಿದ್ರಿ, ಅವಾಗೆಲ್ಲ ನಾವು ಟ್ರೈನಿಂಗ್ ತಗೊಂಡ್ವಿ. ಸೊ ಖುಷಿ ಆಗ್ತಿತ್ತು. ಸರ್ ನೀವು ಏನು ಭೇದ ಮಾಡ್ತಿರ್ಲಿಲ್ಲ, ನಾವು ಆಚೆಯಿಂದ ಬಂದ ತಕ್ಷಣ ಇವನ್ ಫೀಸ್ ಕಟ್ಟಿಲ್ಲ, ಇವನಿಗೆ ಟ್ರೈನಿಂಗ್ ಕೊಡಬಾರ್ದು ಯಾವತ್ತೂ ಮಾಡಿಲ್ಲ ನೀವು ನಮಗೆ. ಸೊ ಹತ್ರ ನಾನು ರೋಮಾಪತಿ ಅಂತೇಳಿ ಇಬ್ರು ಮೂರು ಫ್ರೆಂಡ್ಸ್ ಇದ್ವಿ. ನಾವು ಅವ್ರು ಹೇಳೋರು, ಲೇ ನೀನ್ ಬಾ, ನಾನು ಇಲ್ಲೇ SSC ಹಾಸ್ಟೆಲ್ ಆಗಿರ್ತಿದ್ದೆ. ಸೊ ಮಹೇಶ್ ಪಿ ಕಾಲೇಜ್ ನಂದು. ಸೊ ಎರಡು ಕಡೆ ಇದ್ರಿಂದ ಸಾಯಂಕಾಲ 5 ಗಂಟೆ ಬಿಟ್ಟ ತಕ್ಷಣ ನಾವು ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಬಂದ್ಬಿಡೋರು. ಸೊ ಅಲ್ಲೆಲ್ಲ ಗ್ರೌಂಡ್ ಇತ್ತು ಆ ಕಡೆ. ಸೊ ಅಲ್ಲಿ ಸುಮ್ಮನೆ ರೌಂಡ್ ಹೊಡಿತಿದ್ವಿ. ಅದು ಆದ್ಮೇಲೆ ಜಸ್ಟ್ ನೀವು
ಎಕ್ಸೈಸ್ ಮಾಡಿಸ್ತಿದ್ರು, ಭೇದ ಭಾವ ಇಲ್ಲಾರ್ದೆ ಮಾಡಿಸ್ತಿದ್ರಿ ಸರ್ ಎಲ್ಲರಿಗೂ. ಸೊ ಅದು ನನಗೊಂದು ಇಲ್ಲ ಅದೇ ಘಟನೆ ಆಯ್ತು ನೋಡಿ. ಸರಸ್ವತಿ ಸ್ಕೂಲ್ ಆಗಿದ್ದಾಗ ಅಲ್ಲಿ ಏನಂತಂದ್ರೆ SSC ಹಾಸ್ಟೆಲ್ ಇತ್ತು, ಮೈಸ್ ಪಿ ಕಾಲೇಜ್ ಇತ್ತು, ಮತ್ತೆ BCM ಹಾಸ್ಟೆಲ್ ಇತ್ತು. BCM ಹಾಸ್ಟೆಲ್ ಅಲ್ಲಿ ಮಹೇಶ್ ಅಂತ ಒಬ್ಬ ಸ್ಟೂಡೆಂಟ್ ಪ್ರೆಸೆಂಟ್, ಇಂಡಿಯನ್ ಆರ್ಮಿಲಿ ಟೆಕ್ನಿಕಲ್ ಇಲ್ಲ ಮಹೇಶ್ ಅಂತ ಹೇಳಿ ಪ್ರೆಸೆಂಟ್ ಇದ್ದಾನೆ, ಮನೆ ಸಿಕ್ಕಿದ ಒಂದು 6 ಮಂತ್ ಬ್ಯಾಕ್ ಅವ್ರ ಊರಿಗೆ ಮದುವೆ ಆದ್ರೆ ಸಿಕ್ಕಿದ. ನಂಗೆ ಸ್ಟೂಡೆಂಟ್ ಇಲ್ಲ ಅವನು, ಅಂದ್ರೆ ಪಕ್ಕ ಒಂದೇ ಹಾಸ್ಟೆಲ್, ಮೇಲ್ಗಡೆ ಬಿಲ್ಡಿಂಗ್ ನಾವು ಕೆಳಗಡೆ ಬಿಲ್ಡಿಂಗ್ ಅವರು, ಅವ್ರ ಕಾಲೇಜ್ ಹೋಗ್ಬೇಕಾದ್ರೆ ನಮ್ಮ ಕಡೆ ರನ್ನಿಂಗ್ ಪ್ರಾಕ್ಟೀಸ್ ಬರ್ತಿದ್ದ. ಪ್ರೆಸೆಂಟ್ ಇಂಡಿಯನ್ ಆರ್ಮಿಲಿ ಟೆಕ್ನಿಕಲ್ ಇಲ್ಲ, ಇದ್ದಾನೆ ಟೆಕ್ನಿಕಲ್ ಪೋಸ್ಟ್ ಅಲ್ಲಿ ಇದ್ದಾನೆ. SSC ಸೆಲೆಕ್ಟ್ ಆಗಿರೋದು SSC ಇಲ್ಲ, ಇಂಡಿಯನ್ ಆರ್ಮಿ ಅಲ್ಲಿ ಟೆಕ್ನಿಕಲ್ ಪೋಸ್ಟ್ ಸೆಲೆಕ್ಷನ್ ಆಗಿರೋದು. ಯಾವುದಷ್ಟು ನಂಗೆ ಸ್ಟೂಡೆಂಟ್ ಇಲ್ಲ ಅವನು, ಅಂದ್ರೆ BCM ಹಾಸ್ಟೆಲ್ ಇರುತ್ತೆ, ನಮ್ಮ ಹುಡುಗರ ಜೊತೆ ಕರೆಯಾಗಿ ಬರ್ತಿದ್ದ, ನನ್ನ ಕಡೆ ಏನು ಅಡ್ಮಿಷನ್ ಮಾಡಿಲ್ಲ, ನಮ್ಮ ಕಡೆ ಕಲಿಬೇಕಂತ ಏನಿಲ್ಲ. ಇವತ್ತು ನೀವು ಗ್ರೌಂಡಿಗೆ ಬಂದಿದ್ರಿ, ಇವತ್ತು ಗ್ರೌಂಡಿಗೆ ಬರ್ಬೇಕಾದ್ರೆ 4 ಜನ ಇದ್ರು ಆಚೆಯವರು, ನಮ್ಮ ಕಡೆ ನಂಗೆ ಸ್ಟೂಡೆಂಟ್ ಇಲ್ಲ ಸರ್, ನಾವು ಓಡ್ತೀವಿ ನಿಮ್ಮ ಜೊತೆ. ಎಸ್ ಓಡಿ, ನಾವು 40 ಜನ 50 ಜನ 100 ಜನ ನಮ್ಮ ಕಡೆ ಓಡ್ತೇವೆ, ನೀವು ಒಬ್ಬರು ಹುಡುಗಿ ಏನಾಗದಿದೆ. ಸೊ ತುಂಬಾ ಅದ್ಭುತವಾಗಿ ಹೇಳಿದ್ರೆ ಸರ್ ಇವೆಲ್ಲ. ಸೊ ಯಾರಾದ್ರೂ ಬಂದ್ರು ಸ್ವಾಗತ ಕೋರುತ್ತೀರಾ, ನೀವು ಜಾಬ್ ಮಾಡ್ತಿದ್ದೀರಾ, ಸೊ ಆ ಕಡೆಯಿಂದ ಪ್ರೆಷರ್ ಇಲ್ವಾ ಸರ್? ಅಂದ್ರೆ ಇವಾಗ ಯಾರೇ ಆದ್ರೂ ಕಾಮನ್ ಆಗಿರುತ್ತೆ, ಸೊ ಒಬ್ರು ಅಕಾಡೆಮಿ ನಡೆಸ್ತಿದ್ದಾರೆ ಅಂದ್ರೆ ತುಳಿಬೇಕು. ಸೊ ಒಬ್ಬ ಕಾನ್ಸ್ಟೇಬಲ್ ಆಗಿ ಒಂದು ಅಕಾಡೆಮಿ ನಡೆಸ್ತಿದ್ದಾರೆ, ಸೊ ಮುಂದೆ ಹೋಗ್ತಿದ್ದಾನೆ, ಹಿಂದೆ ಜರಿಬೇಕು, ಆತರ ಸನ್ನಿವೇಶ ತುಂಬಾ ಸನ್ನಿವೇಶಗಳು ಆಗಿದ್ದಾವೆ. ಆಲ್ಮೋಸ್ಟ್ ಆಗಿ ಬಹಳ ದೊಡ್ಡ ಹಂತಕ್ಕೆ ಹೋಗಿ ಮುಟ್ಟಿದೆ ಅದು. ಯಾಕಂತಂದ್ರೆ ಜಾಬ್ ಬಿಡೋ ಲೆಕ್ಕಕ್ಕೆ ಆ ಹಂತಕ್ಕೆ ಬಂದು ತಲುಪಿದ್ದೀನಿ ನಾನು. ಆಲ್ಮೋಸ್ಟ್ ಆಗಿ ಅದಕ್ಕೆ ಈಗ ಸದ್ಯ ರಜೆದಲ್ಲೇ ಇರೋದು ನಾನು. ಆಲ್ಮೋಸ್ಟ್ ಆಗಿ 1-6 ಮಂತ್ ಆಯ್ತು ರಜೆದಲ್ಲೇ ಇದ್ದೀನಿ. ಆಲ್ಮೋಸ್ಟ್ ಆಗಿ ಇದನ್ನೇ ಕರಿಯರ್ ಚೇಸ್ ಮಾಡೋಣ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಫ್ರೀಡಮ್ ಆಗಿರುತ್ತೆ ಅಂತ ಹೇಳಿ ಇದನ್ನೇ ಲೈಫ್ ಟೈಮ್ ಕರಿಯರ್ ಚೇಸ್ ಮಾಡೋಣ ಅನ್ಕೊಂಡಿದ್ದೀನಿ. ನಡೀತಾ ಇದೆ, ನೋಡೋಣ ಏನಾಗತ್ತೆ ಅಂತ ತಿಳ್ಕೊಂಡು, ಯಾಕಂದ್ರೆ ದೇವ್ರ ದಾರಿ ತೋರ್ತಾ ಇದ್ದಾನೆ, ಹೆಂಗ್ ಬರುತ್ತೆ ನಂಗೆ ಯಾವುದೇ ಏನು ವಿಚಾರ ಮಾಡಲಾರ್ದೆ ಮಾಡ್ತಾ ಬಂದಿದ್ದೀನಿ, ನಾವು ಹೆಂಗಾಗತ್ತೆ ಹಂಗೆ ಮಾಡಬೇಕು ಅಂದ್ರೂ ಸರ್. ಯಾಕಂದ್ರೆ ಯಾರೇ ಆದ್ರೂ ಸರಿ ಕಾಮನ್ ಅದು. ಸೊ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಿದ್ದಾನೆ ಅಂದ್ರೆ ಹಿಂಗೆ ಕಾಲು ಹೇಳಿ ಇಲ್ಲ, ತುಂಬಾ ಜನ ನನ್ಗೆ ತುಂಬಾ ಆಗಿದೆ. ಇದು ಯಾವ ನಾ ಹೇಳ್ತಲ್ಲ, ನಾ ಜಾಬ್ ಬಿಡೋ ಮಟ್ಟಕ್ಕೆ ತಂದು ಬಿಟ್ಟಿದೆ, ಆ ಮಟ್ಟಕ್ಕೂ ಆಗಿದೆ. ಆದ್ರೂ ಜಾಬ್ ನಮ್ಮ ಧೈರ್ಯ ಇದೆ, ನಾವೆಲ್ಲಕ್ಕೂ ಫೇಸ್ ಮಾಡಕ್ಕೆ ರೆಡಿ ಇದ್ದೀವಿ. ಮುಂದೆ ಸೀನಿಯರ್ಸ್ ಇಂದ ತುಂಬಾ ಪ್ರೆಷರ್ ಇರುತ್ತೆ ನಿಮಗೆ? ಇರುತ್ತೆ, ಆಲ್ಮೋಸ್ಟ್ ಆಗಿರುತ್ತೆ. ಇಷ್ಟು ದಿನ ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದೀರಾ? ಬಂದಿದ್ರೆ ನೋಡೋಣ, ಸದ್ಯದಲ್ಲೇ ರಜೆಗಳೇ ಇದ್ದೀನಿ, ರಜೆ ಇರೋ ಕಡೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಮುಂದೇನಂತೇಳಿ. ಸೊ IRB ಸೊ ಯಾವ್ದಾರ ಪ್ರಿಪ್ರೇಷನ್ ಮಾಡಿದ್ರಿ ಸರ್ ನೀವು? IRB ಅಂತ ಯಾವುದೇ ರೀತಿ ಪ್ರಿಪ್ರೇಷನ್, ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಅದು ಒಂದು ಇಂಡಿಯನ್ ರಿಸರ್ವ್ ಬಟಾಲಿಯನ್ ಇರೋದು. ಆಲ್ಮೋಸ್ಟ್ ಆಗಿ ಡಿಎಡ್ ಮುಗಿದ ಮೇಲೆ ಏನು ಕಾಂಪಿಟೇಟಿವ್ ಓದ್ತೀವಿ ಅದೇ ಬೇಸ್ ಮೇಲೆ ಅದು ಅಪಾಯಿಂಟ್ ಆಗುತ್ತೆ, ಅದು ಡೈರೆಕ್ಟ್ ಆಗಿ ಓಪನ್ ಡೈರೆಕ್ಟ್ ಆಗಿ. ಸೊ ನಿಮ್ಗೆ ಇದೊಂದು ಪಾರ್ಟ್ ಆದರೆ, ಸೊ ನಿಮ್ಮ ಬೆಳವಣಿಗೆ ಅಂದರೆ ಹುಡ್ದಾಗಿಂದ ಯಾವ ಥರ ಸ್ವಲ್ಪ ಲೈಫ್ನ ನೋಡ್ಕೊಂಬಂದ್ರಿ ಸ್ವಲ್ಪ ಅಂತ? ಇಲ್ಲ, ನಾವು ತುಂಬ ಬಡತನ ಫ್ಯಾಮಿಲಿಯಲ್ಲಿ ಬಂದಿರೋದು. ಒಂದೇ ಅಂತ ಊರಲ್ಲಿ ನಮ್ದು ಒಂದು ಸಣ್ಣ ಮನೆ ಇತ್ತು, ಸೊ ಒಂದು 3-4 ಎಕರೆ ಜಮೀನು ನಮ್ಮ ತಾಯಿನೇ ದೂರ ಹಾಕಿರೋದು ನಮಗೆಲ್ಲ, ಯಾಕಂದ್ರೆ ನಮ್ಮ ತಂದೆನೂ ಇದ್ರ ಜೊತೆಲೆ. ಆದ್ರೆ ನಮ್ಮ ತಂದೆಗೆ ಆರೋಗ್ಯ ಸರಿ ಇರಲಾರ್ದಕ್ಕೆ ನಮ್ಮ ತಾಯಿನೇ ದೂರ ನಮಗೆಲ್ಲ ಸಾಲಿ ಕಲ್ಸಿರೋದು. ಆಲ್ಮೋಸ್ಟ್ ಆಗಿ 1+7 ಗೌರ್ಮೆಂಟ್ ಸ್ಕೂಲೇ ಕಲ್ತಿರೋದು. ಆಮೇಲೆ ನಮ್ಮ ಕಲಬುರಗಿ ಜಿಲ್ಲೆ ಕಂಬಾಪುರ ಹತ್ರ ಆನಂದ್ ಪ್ರೌಢ ಶಾಲೆ ಅಂತಿದೆ, ನಂದು 8-10 ಅಲ್ಲೇ ಕಲ್ತಿರೋದು, ವಿತ್ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೇ ಕಲ್ತಿರೋದು. ನನಗೆ 10th ಮುಗಿದ್ಮೇಲೆ IT ಮಾಡ್ಬೇಕಂತ ತುಂಬ ಆಸೆ ಇತ್ತು, ಆದರೆ ನಮ್ಮ ಕಡೆ ಅಷ್ಟೊಂದು ದುಡ್ಡು IT ಒಂದು 14,000 ಕಟ್ಟಕ್ಕೆ ಆಗದಿರೋ ಕಡೆಯಿಂದ ಅದು ಆನಂದ್ ಪ್ರೌಢ ಶಾಲೆ SSC ಸ್ಕೂಲ್ ಅದು, ಅಂದರೆ ಸ್ಕಾಲರ್ಶಿಪ್ ಅಲ್ಲೇ ರೂಮ್ ಹಾಸ್ಟೆಲ್ ಕೊಟ್ಟು ಊಟ ಕೊಟ್ಟು ಕಲ್ಸಿರೋದು. 8-PUC ಅಲ್ಲೇ ಕಲ್ತಿರೋದು. ಆಮೇಲೆ ಅಂದರೆ ಎಜುಕೇಷನ್ ಏನು ಮಾಡ್ಬೇಕಂತ ಮಾರ್ಗದರ್ಶನ ಕೊಡೋರು ಯಾರು ಇರಲಿಲ್ಲ. ಅಲ್ಲಿಂದ ರಿಟರ್ನ್ ನಾನು ನಮ್ಮ ಅಣ್ಣ ಒಬ್ಬರು DED ಮಾಡಿದ್ರು, ಅವ್ರು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಇದ್ರು. DED ಮಾಡೋಂತ ಇದ್ರು, DED ಮಾಡಿದೆ, DED ಚೆನ್ನಾಗಿತ್ತು. DED ಬೇಸಸ್ ಮೇಲೆ ಟೀಚರ್ ಟ್ರೈ ಮಾಡ್ಬೇಕಂತ ಮಾಡ್ತಾ ಇದೀವಿ. ಅದು ಆದ್ಮೇಲೆ ಅದೇ ಪೊಲೀಸ್ IRB ಬಿಟ್ಟರು, ಇನ್ನೊಂದು ರಿಸರ್ವ್ ಬಟಾಲಿಯನ್ ಸೇರ್ಕೊಂಡು ಅಲ್ಲಿಂದ ಲೈಫ್ ಕರಿಯರ್ ಚೆನ್ನಾಗಿದೆ. IRB ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ನೆಕ್ಸ್ಟ್ ಸೊ ಅದು ಇಷ್ಟೊಂದು ಬೆಳಕ್ ಕಾಣ, ಯಾಕಂದ್ರೆ ಬಿಜಾಪುರ ಬರೋಕ್ಕೆ ಕಾಣ ಕರ್ತದೆ ಅಲ್ಲ. ನಾವು ತುಂಬ ಶಾಕ್ ಆಗಿರೋದು ಯಾವಾಗಂದ್ರೆ ಸರ್, ಇದು ಅಗ್ನಿಪಥ್ ಅಗ್ನಿವೀರ್ ಮಾಡಿದ್ರಲ್ಲ, ಸೊ ಸ್ಟಾರ್ಟಿಂಗ್ ಬಂದಾಗ ಇದು 4 ವರ್ಷ ಕೋರ್ಸ್ ಅಲ್ಲ, ಸೊ ನಮ್ಮ ಕರಿಯರೇ ಮುಗಿದ್ಬಿಡ್ತು ಅನ್ನೋ ಸ್ಟೂಡೆಂಟ್ಸ್ಗಳು ಭಾಳ ಹೆದರ್ತವರು ಇದ್ದಾರೆ. ಆಮೇಲೆ ಇಷ್ಟಕ್ಕೆ ಏಜ್ ಕಟ್ ಆಫ್ ಅದು, ಜಾಸ್ತಿ ಬೇಗ ಇದು ಮಾಡಲ್ಲ. ಅಂದ್ರೆ ಮೊದಲ ಅದು ಹೆಂಗಂದ್ರೆ 23 ತಗ ಏಜ್ ತಗೋತಾ ಇದ್ರು, 17.5 ವರ್ಷ ಮೇಲೆ 23. ಆದ್ರೆ ಈಗ ಹಂಗಿಲ್ಲ, ಈಗ ಆಲ್ಮೋಸ್ಟ್ ಆಗಿ 17 ವರ್ಷ 1 ಮಂತ್ 2 ಮಂತ್ ಇದ್ರೆ ಅಪ್ಲಿಕೇಶನ್ ಎಲಿಜಿಬಲ್ ಆಗ್ಬಿಡ್ತಾರೆ. ಅದು ಫಿಕ್ಸ್ ಅಂತ ಏನಿಲ್ಲ, ಅವ್ರು ನೋಟಿಫಿಕೇಶನ್ ಬಿಡಬೇಕಾದ್ರೆ ಬಿಡ್ತಾರೆ, ಈ ವರ್ಷದಿಂದ ಈ ವರ್ಷ ಒಳಗಡೆ ಹುಟ್ಟಿರ್ಬೇಕಂತೇಳಿ. ಆಲ್ಮೋಸ್ಟ್ ಆಗಿ 20 ವರ್ಷ 7 ತಿಂಗಳು 6 ತಿಂಗಳು 8 ತಿಂಗಳು ಮ್ಯಾಕ್ಸಿಮಮ್, ಅದ್ರ ಮೇಲ್ಗಡೆ ಏಜೇ ಬರ್ತಾ ಇಲ್ಲ. ಈಗ ಮೊದಲೆಲ್ಲ 23 ತನಕ ಏಜ್ ಇತ್ತು. ಇವಾಗ ಸ್ಟೂಡೆಂಟ್ಸ್ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ರೆ ಸರ್ ಅಗ್ನಿವೀರ್ಗೆ, ಅಗ್ನಿಪಥ್ಗೆ? ಮೊದ್ಲಿನ್ಕಿಂತ ಇಂಟ್ರೆಸ್ಟಲ್ಲಿ ಹೇಳ್ಬೇಕಾದ್ರೆ ಏನು ಹಂಗೇನು ಡಿಫ್ರೆನ್ಸಸ್ ಏನು ಆಗಿಲ್ಲ. ಆದ್ರೆ ಏನಂತಂದ್ರೆ ಒಂಥರ ಒಂದು ಹುಡುಗರಿಗೆ ಒಂಥರ ಬೇಜಾರಿದೆ ಅದು, ಯಾಕಂದ್ರೆ 4 ವರ್ಷ ಅಂತ ಹೇಳ್ಕೊಂಡು, ಯಾಕಂದ್ರೆ ಹುಡುಗರೆಲ್ಲ ಟ್ರೈನಿಂಗ್ ಮುಗಿಸ್ಕೊಂಡ್ಬಂದ್ರೆ ಅವರು ಹೇಳ್ತಾರೆ ಸರ್ ಏನು ಹೆಂಗಾಗತ್ತೆ ಸರ್ ನೋಡ್ಬೇಕು 4 ವರ್ಷಗಳ ಏನಾಗತ್ತೆ ಅಂತ ಹೇಳ್ಕೊಂಡು ಜಾಬ್ ಓರಿ ಅಂತ ಹೇಳಿ ಅಂತ ಹೇಳ್ಕೊಂಡು ಅದು ದೇಶ ಸೇವೆ ಅಂತ ಹೇಳಿ ಬಂದಾಗ 4 ವರ್ಷ ಏನು ಲೆಕ್ಕಕ್ಕೆ ತೋತಾಯಿಲ್ಲ ಅನ್ಕೋತೀನಿ ಹುಡುಗರೆಲ್ಲ. ಈ ಅಗ್ನಿವೀರ್ ಬಂದಾಕರ ಇದು ಸ್ಕೀಮ್ ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆನಾ ಸರ್? ಅದು ಹಂಗಂತಂದ್ರೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇಡೋದು ತಪ್ಪಾಗತ್ತೆ. ಏನಿದ್ರು ಸರ್ಕಾರ ಎಲ್ಲ ಏನೇ ಮಾಡಿದ್ರು ವಿಚಾರ ಮಾಡೇ ಮಾಡಿರುತ್ತೆ ಅನ್ಕೋತೀವಿ. ಬಂದ್ಬಿಡ್ತಾರೆ ಹುಡುಗರಿಗೂ, ಸೊ ಅವ್ರಿಗೆ ತುಂಬಾ ಒಂದು 12 ಲಕ್ಷ ರೂಪಾಯಿ
ಹನ್ನೆರಡು ಲಕ್ಷ ರೂಪಾಯಿ ಕೊಡ್ತಾರೆ. ಈಗ ಪ್ರೆಸೆಂಟ್ ಅವರಿಗೆ ಸ್ಯಾಲ್ರಿ ನನಗೆ ಗೊತ್ತಿದ್ದಂಗೆ 30,000 ಸ್ಯಾಲ್ರಿ ಇದೆ. ಒಂದು 7,000 9,000 ಕಟ್ ಆಗ್ತಾ ಇದೆ. ಕೆಲವು ಪಿ ಸಿ ಏರಿಯಾದಲ್ಲಿ ಇರೋರಿಗೆ ಒಂದು 21,000-22,000 ಬರ್ತಾ ಇದೆ. ಯಾರು ರಿಸ್ಕ್ ಝೋನಲ್ಲಿ ಇದ್ದಾರೆ, ಜೆ ಆ್ಯಂಡ್ ಕೆ ಆಯಿತು, ಜಮ್ಮು ಕಾಶ್ಮೀರ ಆಯಿತು, ಅಥವಾ ಎಲ್ಲಿ ರಿಸ್ಕ್ ಅಲೌನ್ಸಸ್ ಇದೆ, ಪ್ಲಸ್ ಅಲೌನ್ಸಸ್ ಪ್ಲಸ್ ಆಗಿ ಬರ್ತಾ ಇದೆ ಅವರಿಗೆ. ಎಲ್ಲ ಮಾಡ್ಕೊಂಡ್ಬಂದ್ರಿ, ಕಡೆಯಿಂದ ಒಂದು ಕಡೆಯಿಂದ ಶಿಫ್ಟ್ ಆಗೋದ್ರಿ, ದೊಡ್ಡ ಅದ್ಭುತವಾಗಿರುವಂಥ ಅಂದರೆ ಒಂದು ವಿಶಾಲವಾಗಿರುವಂಥ ಒಂದು ಅಕಾಡೆಮಿ ತರ್ದಿರಾ ಎಸ್ ಸೋಲ್ಜರ್ಸ್ ಅಂತ, ತುಂಬ ಖುಷಿಯಾಗುತ್ತೆ ಸರ್. ಬಡ ಕುಟುಂಬದಿಂದ ಬಂದು ಒಂದು ಗೌರ್ಮೆಂಟ್ ಜಾಬ್ ಸೇರ್ಕೊಂಡ್ಬಿಟ್ಟು ಸೊ ಒಂದು ಅಕಾಡೆಮಿ ನಡೆಸ್ತಿದ್ದೀರಾ, ಸೊ ನಿಮಗೆ ಒಳ್ಳೇದಾಗಲಿ. ಮತ್ತು ಮತ್ತೆ ಆದಷ್ಟು ಜನ ಹುಡುಗರು ಬರಲಿ, ನಿಮ್ಮ ಸೋಲ್ಜರ್ಸ್ ನಿಮ್ಮ ಅಕಾಡೆಮಿಗೆ ಸೇರಿಕೊಳ್ಳಿ. ಸೊ ಅವರು ಒಂದು ಭವಿಷ್ಯನ ಉಜ್ವಲವಾಗಿ ಒಂದು ಭವಿಷ್ಯನ ರೂಪಿಸ್ಕೊಳ್ಳಿ ಅಂತ ಹೇಳ್ಕೊತೀನಿ. ಸೊ ಮತ್ತೇನಾದ್ರು ಹೇಳ್ತೀರಾ ಸರ್? ಮತ್ತೇನಿಲ್ಲ, ಆಲ್ಮೋಸ್ಟ್ ಆಗಿ ನನ್ನ ಕರಿಯರಲ್ಲಿ ನಾನು ಯಾಕಂದ್ರೆ ತುಂಬ ಕೆಳ ಅಂತಂದ್ರೇನು, ನನ್ನ ಜಾಬ್ ಆದಾಗ ನನ್ನ ಗೌಂಡಿ ಕೆಳಗಡೆ ಸಿಮೆಂಟ್ ಕಲಿಸ್ಕೋತಾ ಕೂತಿದ್ದೆ ಮುಂಬೈಯಲ್ಲಿ. ಆ ಹಂತದಿಂದ ಬಂದಿರತಕ್ಕಂಥ ವ್ಯಕ್ತಿ ನಾನು. ಇವತ್ತು ಈ ಹಂತಕ್ಕೆ ಬೆಳೆದೆ ಅಂದರೆ ಏನು, ಆಲ್ಮೋಸ್ಟ್ ಆಗಿ ರಿಸ್ಕ್ ಮೇಕಿಂಗ್ ಕೆಪಾಸಿಟಿ, ರಿಸ್ಕ್ ತೊಳಕ್ಕೆ ರೆಡಿ ಇರಬೇಕು, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರಬೇಕು. ಯಾರೇ ಆಗಿರಲಿ ಜೀವನದಲ್ಲಿ ಫಸ್ಟು ಡಿಸಿಷನು, ಸೆಕೆಂಡ್ ರಿಸ್ಕ್ ತೊಳಕ್ಕೆ ರೆಡಿ ಇರಲಿ. ಯಾಕಂದ್ರೆ ಕೆಳಗೆ ಬಿದ್ದರೆ ಕೆಳಗೆ ಬೀಳ್ತೀವಲ್ಲ, ಅದಕ್ಕೆ ಕೆಳಗಡೆ ಯಾವಾಗ ಸಾಧ್ಯ ಇಲ್ವಾ, ದುಡ್ಡು ತಿನ್ನಕ್ಕೆ ಶಕ್ತಿ ಇದೆ. ಆಲ್ಮೋಸ್ಟ್ ಆ ರಿಸ್ಕ್ ತೊಳಿ ಏನು ಅನ್ಕೋತೀರ ಅದು ಕಂಪಲ್ಸರಿ ಅಚೀವ್ಮೆಂಟ್ ಮಾಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಒಂದು ಲಾಸ್ಟ್ ಕ್ವೆಶನು, ಸೊ ಇವಾಗಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗಿನ ಯುವಕರಿಗೆ ಅಂತ ನನ್ನ ಕಡೆ ವೈಯಕ್ತಿಕವಾಗಿ ಹೇಳಬೇಕಾದ್ರೆ, ಸ್ವಲ್ಪ ಇನ್ನೂ ಪೇಷನ್ಸ್ ಬೇಕು, ಪೇಷನ್ಸ್ ಬೇಕು, ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಬೇಕು. ಯಾಕಂತಂದರೆ ಆಲ್ಮೋಸ್ಟ್ ಆಗಿ ಏನು ಕನಸು ಕಟ್ಕೋತಾಯಿದ್ರೆ ಅದನ್ನು ಜಾಸ್ತಿ ಟೈಮ್ವರೆಗೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಅವರು ತುಂಬ ಬೇಗ ಡ್ರಾಪ್ ಔಟ್ ಮಾಡ್ಕೋತಾ ಇದ್ದಾರೆ, ಡಿಸ್ಟ್ರಾಕ್ಷನ್ ಆಗ್ತಿದ್ದಾರೆ. ಡಿಸ್ಟ್ರಾಕ್ಷನ್ ತುಂಬ ಜಾಸ್ತಿ ಆಗ್ತಾ ಇದೆ, ಸ್ಪೆಷಲ್ ಆಗಿ ಮೊಬೈಲ್ ಆಯಿತು, ಅನದರ್ ಕಾರಣ. ಆಲ್ಮೋಸ್ಟ್ ಆಗಿ ಏನು ಕನಸು ಇಟ್ಕೊಂಡಿದ್ದಾರೆ, ಎಷ್ಟೇ ದಿನ ಹೋಗಲಿ ಪೇಷನ್ಸ್ ಮೇಂಟೈನ್ ಮಾಡ್ಕೊಳಿ, ಖಂಡಿತವಾಗಿ ಯಶಸ್ ಆಗ್ತೀರಾ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಟೈಮ್ ನನಗೆ ಕೊಟ್ಟು ಒಂದು ಶಿಕ್ಷಣಕ್ಕೆ ಟೈಮ್ ಕೊಟ್ಟು. ಇಲ್ಲ, ನೀವು ಯಕ್ಷಣ ಇಷ್ಟು ಸಣ್ಣ ವ್ಯಕ್ತಿಗೆ ಬಂದು ಫಸ್ಟ್ ಟೈಮ್ ಯಾರೋ ನಮಗೂ ಇಂಟರ್ವ್ಯೂ ತೊಗೊಳಕ್ಕೆ ಬಂದಿದೆ, ನಾನು ಫಸ್ಟ್ ಇಂಟರ್ವ್ಯೂ ಅಂದ್ಕೋತೀನಿ. ನಾನು ತುಂಬ ಮೊದಲು ಅಪ್ರೋಚ್ ಮಾಡಿದ್ದಾರೆ, ನನ್ನ ಸರ್ವಿಸಲ್ಲಿ ಇರೋ ಕಡೆಯಿಂದ ಆಲ್ಮೋಸ್ಟ್ ಆಗಿ ಒಂದು ಕೊಡಕ್ಕೆ ಹೋಗಿಲ್ಲ, ಇದು ಫಸ್ಟ್ ಇಂಟರ್ವ್ಯೂ ಅಂದ್ಕೋತೀನಿ. ತುಂಬ ಹೆಮ್ಮೆ ಆಗುತ್ತೆ ಸರ್, ತುಂಬ ಕರೆ, ತುಂಬ ನಮಗೂ ತುಂಬ ಹೆಮ್ಮೆ ಆಯ್ತು. ನಿಮ್ಮದೆಲ್ಲ ಇಂಟರ್ವ್ಯೂ ಯೂಟ್ಯೂಬ್ ನೋಡ್ತಾ ಇರ್ತೀನಿ, ನಿಮ್ಮದೆಲ್ಲ ಕಳಿಸ್ದ ಗೊತ್ತಾಯ್ತು ನನಗೆಲ್ಲ ನೋಡ್ತಾ ಇದ್ದೆ. ಯಾಕಂದ್ರೆ ನೀವೆಲ್ಲ ಇಂಜಿನಿಯರಿಂಗ್ ಮಾಡ್ಕೊಂಡು ಇಂಜಿನಿಯರಿಂಗ್ ಜೊತೆಗೆ ಪಾರ್ಟ್ ಆಫ್ ದ ಒಂದು ಯೂಟ್ಯೂಬರ್ ಅನ್ನೋಕ್ಕಿಂತ ಒಬ್ಬ ಹುಡುಗರಿಗೆ ಪ್ರೇರಣಾದಾಯಕ ಒಂದು ಮೋಟಿವೇಷನ್ ಆಗಿ ಇದು ಮಾಡ್ತಾ ಇದ್ರೆ ತುಂಬ ಹೆಮ್ಮೆ ಅನ್ಕೋತೀನಿ ನಾನು. ಆಲ್ಮೋಸ್ಟ್ ಆಗಿ ಯಾರೇ ಇದ್ರು ಚಾನಲ್ ಇಂಥ ಚಾನಲ್ ಫಾಲೋ ಮಾಡಬೇಕು, ಯಾಕಂದ್ರೆ ಅವ್ರಿಗೆ ಫ್ಯೂಚರ್ ಹೆಲ್ಪ್ ಆಗುತ್ತೆ ಒಂದು. ಯಾಕಂದ್ರೆ ಯಾವತ್ತು ಮನುಷ್ಯ ಮೋಟಿವೇಟ್ ಆಗಿರ್ಬೇಕಂತ, ಮೋಟಿವೇಟ್ ಆಗಿರ್ಬೇಕಂದ್ರೆ ಒಳ್ಳೆ ಒಂದು ಬುಕ್ ಅನ್ನು ಓದಬೇಕು ಅಥವಾ ಒಳ್ಳೆ ನೋಡ್ಬೇಕಂತ. ಬುಕ್ ಅನ್ನಕ್ಕಿಂತ ಒಳ್ಳೆ ನೋಡೋದು ಒಳ್ಳೇದು ಅನ್ಕೋತೀನಿ, ನೋಡ್ಲಿ ಅಂತ ಅನ್ಕೋತೀನಿ ಸರ್. ನನ್ನ ಆದಷ್ಟು ನನಗೆ ಎಷ್ಟು ಪ್ರಯತ್ನ ಆಗುತ್ತಲ್ಲ ಆದಷ್ಟು ಸಕ್ಸಸ್ ಆಗಿರುವಂತ ವ್ಯಕ್ತಿ, ಜೀರೋ ಇಂದ ಮೇಲ್ ಬಂದಿರೋ ಎಲ್ಲಾರ್ದು ಇಂಟರ್ವ್ಯೂ ಮಾಡ್ಬೇಕಂತ ಆಸೆ ಇತ್ತು ಸರ್ ನನಗೆ. ಸೊ ಅದು ಮಾಡ್ತೀನಿ ನಾನು. ಇಲ್ಲ ಮಾಡಿ, ನಾವು ಖಂಡಿತವಾಗಿ ನಮ್ಮ ಕಡೆಯಿಂದ ಸಹಾಯ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.